ಶುರು ಮಾಡುದಾ? ಹಾ, ಗಾಯತ್ರಿ ಶುರು ಮಾಡಿ. ಓಂ ಗುರುಭ್ಯೋ ನಮಃ. ಈ ದಿನ ಒಂದು ದುಃಖಕರವಾದ ವಿಷಯವನ್ನು ತಿಳಿಸಬೇಕಾಗಿದೆ. ಶ್ರೀ ವಾಮನ್ ಕುಮಾರ್ ಬೇಣೂರ್ ಹಿರಿಯಡ್ಕಾ ಮೇಳದಲ್ಲಿ ಒಂದು ಕಲಾವಿದರಾಗಿದ್ದರು. ಇವರು ಇಂದು ದುರ್ಮರಣವನ್ನ ಒಂದು ಅಪಘಾತದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಅವರಿಗಾಗಿ ಇಲ್ಲಿ ಸಭೆಯಲ್ಲಿರುವವರೆಲ್ಲರೂ ಒಂದು 2 ನಿಮಿಷ ಶಾಂತಿ ಅನ್ನು ಕೋರಿ, ಅವರ ಆತ್ಮಕ್ಕೆ ಶಾಂತಿ ಕೋರಿ ಮೌನವನ್ನು ಆಚರಿಸೋಣ ಎಂದು ವಿನಂತಿಸಿಕೊಳ್ಳುತ್ತೇನೆ. ಓಂ ಗುರುಭ್ಯೋ ನಮಃ. ಇಲ್ಲಿ ಸಭಾ ಸೆಮಿನಾರ್ ಆಗಿರುವ ಎಲ್ಲರಿಗೂ ವಾಚಿಕಾಧ್ಯಯನ ಸಾಪ್ತಾಹಿಕ ತರಗತಿಗೆ ಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾರ್ಥನೆ. ಸಹೋದರಿ ಜಿ ವಿಜಯ ನಾಸಿಕ್ ಅವರಿಂದ ಈಗ ಪ್ರಾರ್ಥನೆಗಾಗಿ ವೇದಿಕೆ ಅವರಿಗೆ. ನಮಸ್ಕಾರ. ಗಜಮುಖ ಹೇ ರಂಭ ಭಜೆ ಸುವೇತಾನೆ ಭಜೆ ಸುವೇತಾನೆ ತ್ರಜಗಾ ವಂದಿತ ಸ್ವಾಮಿ ಸುಜನ ಸೇವಿತಾನೆ ತ್ರಜಗಾ ವಂದಿತ ಸ್ವಾಮಿ ಸುಜನ ಸೇವಿತಾನೆ ಗಜಮುಖ ಹೇ ರಂಭ ಭಜೆ ಸುವೇತಾನೆ ಭಜೆ ಸುವೇತಾನೆ ಗಣಪ ಮರಿತೆ ಮಾ ಪರಿವೋಕ ಸರವಂದಿತೆ
ಲ ಪ ಮ ಗ ರಿ ಸ ರಿ ಗ ಪ ಮ ಗ ರಿ ಸ ರಿ ದ ಸ ರೇ ಗ ಪ ರ ಮ ಗ ರಿ ಗ ಪ ದ ಸ ರಿ ಗ ಪ ಮ ಗ ರಿ ಸ ರಿ ಗ ಪ ದ ಸ ನಿ ದ ಪ ಸ ಸ ರಿ ಗ ಪ ದ ಸ ರಿ ಗ ಪ ದ ಸ ನಿ ದ ರಿ ಸ ರಿ ಸ ನಿ ದ ಪ ಮ ಗ ರಿ ಸ ರಿ ಗ ಪ ಪ ದ ದ ಸ ನಿ ದ ರಿ ಸ ನಿ ದ ಪ ದ ಪ ಮ ಗ ರಿ ಸ ರೇ ಗ ಪ ದ ಸಿ ಮೇಶ್ವರಿ ಪಾಲಯಮ ಕೃಪಾ ಕರಿ ಶಂಕರಿ ಶ್ರೇತ ಜನ ಪಾಲಿ ಬಲಾದ್ರಿವಾಸಿನಿ ಮಹಿಷಾಸುರಮರ್ದಿನಿ ಸುಮಧುರ ಪ್ರಾರ್ಥನೆಯಿಂದ ಸಭೆಯನ್ನು ಚೇತೋಹಾರಿಯಾಗಿ ಮಾಡಿದ ಶ್ರೀ ವಿಜಯ ಅವರಿಗೆ ಧನ್ಯವಾದಗಳು. ಯಕ್ಷ ಫೌಂಡೇಶನ್ನ ರೂವಾರಿ ಶ್ರೀಯುತ ಸತೀಶ್ ಅಗಪಾಲ್ ಅವರಿಗೆ, ಗುರು ವರಿಷ್ಠರಾದ ಶ್ರೀಯುತ ಅನಂತ ಪದ್ಮನಾಭ ಪಾಠಕ್ ಹಾಗೂ ಅಮೃತ ದೇವ ಕಟ್ಟಿನ ಕೆರೆ ಅವರಿಗೂ ತುಂಬ ಹೃದಯದ ಸ್ವಾಗತ. ಈಗ ನಾವು ಕಾರ್ಯಕ್ರಮಗಳನ್ನು ಶುರು ಮಾಡಲಿದ್ದೇವೆ. ಪದ್ಯಗಳನ್ನು ಓದಲಿರುವ ವಾಚಕರಿಗೆ, ವಿಶೇಷ ವಾಚಕರಿಗೆ, ಆಗಮಿಸಿರುವ ಯಕ್ಷಗಾನಾಸಕ್ತರಿಗೆ ಒಂದು ವಿಶೇಷವಾದ ಸಂತಸದ ಸುದ್ದಿ. ಯಕ್ಷಗಾನದ ಸರ್ವಾಂಗಗಳ ಬಗ್ಗೆಯೂ ತರಗತಿಗಳಿವೆ. ಇದನ್ನು ಆನ್ಲೈನ್ ಸ್ಟೆಪ್ ಅಪ್ teacherbycom.com ನಿಮಗೆ ಲಭ್ಯವಿದೆ. ವಾಚಿಕಾಧ್ಯಯನದ ಮುದ್ರಿಕೆಗಳು ಯಕ್ಷವಾಚಿಕಾ ಎಂಬ ಶಿಕ್ಷಾ ಕೋಶದಡಿ ಕೋರ್ಸ್ನಡಿಯಲ್ಲಿ ಉಚಿತವಾಗಿ ಲಭ್ಯವಿದೆ. ನಿಮ್ಮ ಹೆಸರು ನೋಂದಾಯಿಸಿಕೊಂಡು ಯಾರು ಬೇಕಾದರೂ ಈ ಮಾಹಿತಿಗಳನ್ನು ಪಡೆಯಬಹುದಾಗಿದೆ. ಅಧ್ಯಯನ ಸೇತುವೆಯಾಗಿ ವಾಟ್ಸಪ್ ಗ್ರೂಪ್ ಇದೆ. ಇದಕ್ಕೆ ಕೊಂಡಿಯ ಮೂಲಕವೂ ಸೇರಬಹುದು. ಇವುಗಳ ಲಾಭವು ಎಲ್ಲರಿಗೂ ಲಭಿಸಲಿ ಎಂದು ಆಶಿಸುತ್ತೇನೆ. ಈಗ ಪಂಚವಟಿ ವಾಲಿ ಸುಗ್ರೀವ ಕಾಳಗ ಪ್ರಸಂಗ ವಾಚಿಕಾಧ್ಯಯನದ ಆರಂಭವಾಗುತ್ತಿದೆ. ಗುರುಗಳಾದ ಶ್ರೀ ಅಮೃತದೇವ ಕಟ್ಟಿನ ಕೆರೆ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಪ್ರಸಂಗ ಪದ್ಯ 200 ಆರಂಭವಾಗಲಿದೆ. ಮೊದಲಿಗೆ ಶ್ರೀ ನಾರಾಯಣ ಭಟ್ಟ ಬೆಂಗಳೂರು ಅವರು ಪದ್ಯದ ಸಂಖ್ಯೆ 200 ಮತ್ತು 202. ಮೊದಲಿಗೆ ಈ ವೇದಿಕೆ ಗುರುಗಳಾದ ಅಮೃತದೇವ ಕಟ್ಟಿನ ಕೆರೆ ಅವರಿಗೆ ಹಸ್ತಾಂತರಿಸುತ್ತಿದ್ದೇನೆ. ಧನ್ಯವಾದಗಳು. 200 ಪದ್ಯದಿಂದ ಶುರು ಅಲ್ವಾ? ಹೌದು, 200 ಪದ್ಯದಿಂದ. ಸರಿ ಸರಿ, ಶುರು ಮಾಡುವ. ಹಾಗಾದ್ರೆ ಯಾರು ವಾಚನ ಮಾಡುವರು? ಶ್ರೀ ನಾರಾಯಣ ಭಟ್ಟ ಬೆಂಗಳೂರು ಇದ್ದಾರ? ಹಾ, ಇದ್ದೇನೆ. ನಮಸ್ಕಾರ. 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 ವಿಡಿಯೋ ಆನ್ ಇದೆಯಾ? ಹಾ ಸರ್, ಕಾಣಿಸ್ತಾ ಇದೆ. ಕಾಣಿಸ್ತಾ. ಎಲ್ಲರಿಗೂ ನಮಸ್ಕಾರ. ಶುರು ಮಾಡ್ಬೋದಾ? ವಾರ್ಧಕ ಷಟ್ಪದಿಯ ಪದ್ಯ. ಮಿಗವ ಕೊಂದ ದಶರಥಾತ್ಮಜರು ಬದಲೊಂದು ಮಿಗವ ನಿರ್ಮಿಸಿಕೊಂಡು ಜಾನಕಿಗೆ ಕೊಡಲೆನು ತಾ ಮಿಗೆ ವಹಿಲದೆಂಬಂದು ಪರ್ಣಶಾಲೆಯಲ್ಲಿ ನೋಡಿದರೆ ಸತಿ ಇಲ್ಲದಿರಲು ಹಗಲು ಕತ್ತಲೆಯಾಗಿ ಸಿಡಿಲೆರಗಿದಂತೆ ನಾಲಿಗೆ ಸಳೆದು ದೆದೆಯೂರಿ ಲಕ್ಷ್ಮಣಂ ನಡುಗಿ ಕೈ ಮುಗಿದು ನಿಂದಿರೆ ಸೀತೆಯೇನಾದಳೆಂದು
ಚಿಂತಿಸುತ್ತ ಅನುಜನೊಡನೆಂದನು. ರಾಮ ಲಕ್ಷ್ಮಣರು ಜಿಂಕೆಯನ್ನು ಕೊಂದು ಬರುತ್ತಾ ಇದ್ದಾರೆ ಸೀತೆಗೆ, ಅದನ್ನು ಸಜೀವವಾಗಿ ತರಬೇಕೆನ್ನುವ ಒಂದು ಆಸೆ ಇತ್ತು. ಕೊಂದ ನಂತರ ಅವರು ಇನ್ನೊಂದು ಮಿಖವನ್ನು ನಿರ್ಮಿಸಿಕೊಂಡು ಸೀತೆ ಕೊಡಬೇಕು ಎನ್ನುವ ಸಲುವಾಗಿ ಬರುತ್ತಲಿದ್ದಾರೆ. ಬಂದು ಪರ್ಣಶಾಲೆಯಲ್ಲಿ ನೋಡಿದರೆ ಸೀತೆಯಲ್ಲೂ ಕಾಣಿಸ್ತಾ ಇಲ್ಲ. ಅವರಿಗೆ ಇದನ್ನು ನೋಡಿದಾಗ ಸಿಡಿಲು ಬಡಿದಂತೆ ಹಗಲು ರಾತ್ರಿಯಾಗಿ ಕಾಣಿಸ್ತಾ ಇದೆ. ಎಲ್ಲ ದಿಕ್ಕುಗಳನ್ನು ನೋಡುತ್ತಾ ಇದ್ದಾರೆ. ಲಕ್ಷ್ಮಣನು ನಡುಗಿ ಕೈ ಮುಗಿದು ರಾಮನೊಂದಿಗೆ ನಿಂತಿದ್ದಾನೆ. ಸೀತೆ ಏನಾದಳೆಂದು ಇಬ್ಬರು ಚಿಂತಿಸುತ್ತಾ ಇದ್ದಾರೆ. ಮುಂದೆ ರಾಮ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಸಹಜ ಲಕ್ಷ್ಮಣ ಸರಜಿ ಸರಸಿ ಜೇ ಕ್ಷಣ ಮೈತಳಾ ಸುತೆ ಮಂಜುಳಾಕಾರೇ ವೀತ ಭಾಷಿಣಿ ಹಿಮಕರಾನನೆ ಗಹನದಿ ಬಿಟ್ಟು ಮೋಸವಾಯಿತು. ತನ್ನ ಸಹಜನಾದ ಲಕ್ಷ್ಮಣನ ತಮ್ಮನಾದಂತಹ ಲಕ್ಷ್ಮಣನೇ ಸರಸಿಜೆ ಕ್ಷಣ ಮಹಿತಳಾಸುತೆಯಾದ ಸೀತೆಯು ಮಂಜುಳಾಕಾರೆಯು ವಿಹಿತ ಭಾಷಿಣಿಯೂ ಆದಂಥವಳು, ಹಿಮಕರಾನನೆ ಅಂದರೆ ಚಂದ್ರ ವದನೆಯಂತಿಹಳು, ಗಹನದಿ ಬಿಟ್ಟು ಮೋಸವಾಯಿತು. ಈ ಕಾಡಿನಲ್ಲಿ ಅವಳೊಬ್ಬಳನ್ನೇ ಬಿಟ್ಟು ನಾವು ಮೋಸ ಹೋದೆವು ಅಂತ ಹೇಳ್ತಾ ಇದ್ದಾನೆ. ಇನ್ನು ಆ ದುಃಖದಲ್ಲಿ ಎತ್ತ ಪೋದಳೋ ಏನನಾದಳೋ ಮತ್ತ ಕಾಶಿನಿ ಮಂದಗಾಮಿನಿ ಪೃಥ್ವಿಜಾತೆಯ ಕಾಣದೆನ್ನಯ ಚಿತ್ತ ಚಂಚಲ ವಾಯಿತಲ್ಲಯ್ಯ. ಈ ರೀತಿಯಾಗಿ ನಾನಾ ಬಗೆಯಾಗಿ ದುಃಖಿಸುತ್ತಾ ಇದ್ದಾನೆ ಲಕ್ಷ್ಮಣನೊಂದಿಗೆ ಹೇಳಿಕೊಂಡು. ಈ ರೀತಿ ಎಲ್ಲ ದಿಕ್ಕುಗಳನ್ನು ಹುಡುಕುತ್ತಾ ಇದ್ದಾರೆ ಇಬ್ಬರು. ಒಂದ್ ಸ್ವಲ್ಪ ಪದ್ಯ ಮೇಲೆ ಹಾಕ್ಬೋದ ಶ್ರೀನಮ್ಮರ, ಪದ್ಯ ಕಾಣಿಸ್ತಾ ಇದೆ. ನಮಸ್ಕಾರ. ಈಗ ಪ್ರಸಂಗದ ಪದ್ಯ 200-202 203-205 ಶ್ರೀ ಮಹೇಶ ಹೆಗಡೆ ಬಣಗಿ ಅವರಿಂದ. ನಮಸ್ಕಾರ, ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಉಂಟಲ್ಲ ಸರ್? ಹಾ, ಕೇಳಿಸ್ತದೆ ಕೇಳಿಸ್ತಾ ಇದೆ. ನಮಸ್ಕಾರ ಎಲ್ರಿಗೂ. ಡವಿ ಗಿಡ ಮರ ಕಲ್ಲುಗಳ ನೋಡಲರಿಸಿನದ ಕುಡಿಯಂತೆ ತೋರುತ್ತಿದೆ ತಮ್ಮ ಉಡಲಳುರಿ ತಾಪ ಬೇರ್ಬಿಡಿದು ಜಠರಾಗ್ನಿಯಲ್ಲಿ ನಡುಗುತ್ತಿದೆ ಕೈ ಕಾಲು ತಮ್ಮ ನಡುಗುತ್ತಿದೆ ಕೈ ಕಾಲು ತಮ್ಮ ಅಡವಿಯಲ್ಲಿ ಇರ್ತಕ್ಕಂತಹ ಗಿಡ ಮರ ಕಲ್ಲು ಹಾಗೂ ಎಲ್ಲವೂ ಒಂಥರ ಅರಿಶಿನ ಪುಡಿಯಂತೆ, ಅಂದರೆ ಏನೂ ಮನಸ್ಸಿಗೆ ತೋಚ್ತಾ ಇಲ್ಲ ಅಂತ ರಾಮ ಲಕ್ಷ್ಮಣ ಹತ್ರಕ್ಕೆ ಹೇಳ್ತಾನೆ. ಮತ್ತೆ ನಮ್ಮ ಹತ್ತಿರದ ಒಂದು ಇವರನ್ನ ಮಡದಿಯನ್ನ ಕಳೆದುಕೊಂಡಂತಹ ರಾಮ
ಒಡಲಿನ ತಾಪದಿಂದ ಜಠರಾಗ್ನಿ ಇಲ್ಲಿ ಇದರಿಂದ ಕೈಕಾಲುಗಳೆಲ್ಲ ನಡುಕ್ತಾ ಇದೆ, ಏನ್ ಮಾಡ್ಬೇಕು ಅಂತ ಮುಂದೆ ತೋಚ್ತಾ ಇಲ್ಲ ಅಂತ ಲಕ್ಷ್ಮಣನ ಒಟ್ಟಿಗೆ ಹೇಳ್ತಾನೆ. ನುಡಿವೆನೆಂದರೆ ಗಂಟಲೆಡೆಯ ನರಗಳನೊತ್ತಿ ಪಿಡಿದ ತೆರನಪ್ಪುದಲೆ ತಮ್ಮ. ನುಡಿವೆನೆಂದರೆ ಗಂಟಲೆಡೆಯ ನರಗಳನೊತ್ತಿ ಪಿಡಿದ ತೆರನಪ್ಪುದಲೆ ತಮ್ಮ. ಮಡದಿ ಜಾನಕಿ ಎಂಬ ಋತುನವನು ಕಾಣದಡಿ ಇಡಲಾರೆ ನೈಯ್ಯೋ ತಮ್ಮ. ಹೇಳಬೇಕು ಅಂದ್ರೆ ಏನನ್ನ ನುಡಿಲಿಕ್ಕೂ ಆಗ್ತಾ ಇಲ್ಲ, ಗಂಟಲಿನ ನರಗಳು ಒತ್ತಿ ಬರ್ತಾ ಇದೆ. ಗಂಟಲಿನ ನರಗಳನ್ನು ಹಿಡಿದಾಗಿ ಮಾತೇ ಹೊರಡ್ತಾ ಇಲ್ಲ. ಮಡದಿ ಆದಂತಹ ಸೀತೆಯನ್ನ ಕಳೆದುಕೊಂಡು ಜಾನಕಿ ಎಂಬ ರತ್ನವನ್ನ ಕಾಣದೆ ಒಂದು ಹೆಜ್ಜೆಯು ಕೂಡ ಮುಂದೆ ಇಳಲಿಕ್ಕೆ ಆಗ್ತಾ ಇಲ್ಲ ಲಕ್ಷ್ಮಣ ಅಂತ ಲಕ್ಷ್ಮಣನೊಟ್ಟಿಗೆ ರಾಮ ಹೇಳ್ತಾನೆ. ಮುಂದಿನ ಪದ್ಯ. ತಂದೆ ತಾಯಿಗಳ ಬಿಟ್ಟು ಬಂದು ಬಳಗವ ತೊರೆದು ಒಂದೇ ಮನಸ್ಸಿನಲ್ಲಿ ತಮ್ಮ. ತಂದೆ ತಾಯಿಗಳ ಬಿಟ್ಟು ಬಂಧು ಬಳಗವ ತೊರೆದು ಒಂದೇ ಮನಸ್ಸಿನಲ್ಲಿ ತಮ್ಮ. ಎಂದೆಂದಿಗೂ ಎನ್ನ ಪಾದವೇ ಗತಿಯೆಂದು ಹೊಂದಿಕೊಂಡಿದ್ದಳೈ ತಮ್ಮ. ಎಂದೆಂದಿಗೂ ಎನ್ನ ಪಾದವೇ ಗತಿಯೆಂದು ಹೊಂದಿಕೊಂಡಿದ್ದಳೈ ತಮ್ಮ. ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬಂದಂತಹ ಸೀತೆ ಪತಿಯೇ ದೈವ ಎನ್ನುವಂತಹ ಒಂದು ನೆಲೆಯಲ್ಲಿ ಒಂದೇ ಮನಸ್ಸಿನಲ್ಲಿ ಪತಿಯ ಪಾದ ಪೂಜೆಯನ್ನು ಮಾಡ್ತಾ ಅಂದ್ರೆ ಪತಿಯ ಒಟ್ಟಿಗೆ ಇರ್ತಾಳೆ. ಎಂದೆಂದಿಗೂ ಎನ್ನ ಪಾದವೇ ಗತಿ ಎಂದು ಏನೇ ಕಷ್ಟ ಬಂದರೂ ಕೂಡ ಗಂಡನೊಟ್ಟಿಗೆ ಸೇರಿಸ್ಕೊಂಡು ಹೋಗ್ತೇನೆ ಅಂತ ಕಾಡಿನವರಿಗೂ ಬಂದಿರ್ತಾಳೆ. ಯಾವುದೇ ರೀತಿಯ ಈ ಅರಮನೆಯಲ್ಲಿ ಬೆಳೆದವಳಾದಂತ ಒಬ್ಬ ರಾಜಕುಮಾರಿ ಆದರೂ ಸಹಿತ ಗಂಡನೊಟ್ಟಿಗೆ ಗಂಡನೇ ಪತಿಯೇ ಪರದೈವ ಅಂತ ಕಾಡಿಗೂ ಕೂಡ ಬಂದು ರಾಮನೊಟ್ಟಿಗೆ ಹೊಂದಿಕೊಂಡಿರ್ತಾಳೆ ಅಂತ ಹೊಂದಿಕೊಂಡಿದ್ದಂತ ಜಾನಕಿ ಈಗ ಕಳೆದು ಹೋದ ಕಾರಣದಿಂದ ರಾಮ ದುಃಖಿಸ್ತಾ ಲಕ್ಷ್ಮಣನಿಗೆ ಹೇಳ್ತಾ ಧನ್ಯವಾದ. ಮುಂದಿನ ಪದ್ಯ 206-208 ಶ್ರೀ ಮಹಾಂತೇಶ ಮಠದ ಹಾವೇರಿ. ಮಹಾಂತೇಶ್ ಮಠದ ಅವ್ರು ಇದ್ದಾರ ಒಂದ್ಸರ್ತಿ ಇಲ್ವಲ್ಲ? ವಿವೋ Y33S ಅಂತ ಹೇಳಿ ಇದ್ದಾರಲ್ಲ, ಅವ್ರ ಯಾರು? ಮಹಾಂತೇಶ್ ಅವರ? ಮಹಾಂತೇಶ ಮಠದ ಹಾವೇರಿ ಅವರು ಇದ್ದೀರಾ? ಮಹಾಂತೇಶ ಮಠದ ಹಾವೇರಿ ಇದ್ದೀರಾ? ಬಹುಶಃ ಇಲ್ವಾ ಅನ್ಸುತ್ತದೆ. ಅವ್ರು ಇಲ್ಲ, ನೀವೇ ಪ್ರಯತ್ನ ಮಾಡಿ, ಯಾರಾದ್ರೂ ತೊಂದರೆ ಇಲ್ಲ. ಅಥವಾ ಬೇರೆಯವರು ಯಾರಾದ್ರೂ ಪ್ರಯತ್ನ ಮಾಡಿ, ಹೊಸಬ್ರು ಯಾರಾದ್ರೂ ಇದ್ರು ಪ್ರಯತ್ನ ಮಾಡಿ. ಗುರುಗಳೇ, ನಾನು ಪ್ರಯತ್ನ ಮಾಡ್ತೇನೆ, ಹೇಳಿ. ಮುಂದುವರಿಯಿತು ಕಾರ್ಯ ಕಪಟ ಮೃಗ ವ್ಯಸನದೊಳ್ಳು ನಿಂದು ಕೇಟಾಯ್ತಲ್ಲ ತಮ್ಮ. ಇಂದು ನೀನೇನ ಪೇಳಿದರು ರಾಕ್ಷಸರ ನಿರ್ಬಂಧ ಕೊಳಗಾದಳಲೆ ತಮ್ಮ. ಇಂದು ನೀನೇನ ಪೇಳಿದರ ಇಂದು ಎಳೆಯೋಗಿಲ್ಲ ರಾಕ್ಷಸರ ನಿರ್ಬಂಧ ಕೊಳಗಾದಳಲೆ ತಮ್ಮ. ರಾಮನಂತಹ ಒಂದು ಪುರುಷೋತ್ತಮನಿಗೂ ಕೂಡ ಅಂದ್ರೆ ಎಂತಹ ಸಂಕಟ ಒದಗಿ ಬಂತು ಅಂತ ಹೇಳಿದ್ರೆ, ತಾನು ಕೈ ಹಿಡಿದಂತಹ ಪತ್ನಿ ಇದ್ದಕ್ಕಿದ್ದಂತೆಯೇ ಕಣ್ಮರೆಯಾಗುವಂತಹ ಸಂದರ್ಭ ಬಂತು. ಇಂತಹ ಸಂದರ್ಭದಲ್ಲಿ ರಾಮನಂತಹ ರಾಮನೇ
ಒಂದು ಕ್ಷಣ ಅಂದ್ರೆ ದುಃಖಕ್ಕೆ ಒಳಗಾಗಿ ಬಿಡ್ತಾನೆ, ಹಾಗೆ ತುಂಬಾ ಮನಸ್ಸಿಗೆ ನೋವನ್ನ ಪಟ್ಟುಕೊಳ್ತಾನೆ. ಹಾಗಾಗಿ ಆ ಸಂದರ್ಭದಲ್ಲಿ ಈ ಪದ್ಯ ಬರ್ತಾ ಉಂಟು. ಈ ಒಂದು ಸಂದರ್ಭದಲ್ಲಿ ಎಂತಹ ಕಪಟ ಮೃಗದ ರೂಪವನ್ನು ತೊಟ್ಟು ಬಂದಂತಹ ರಾಕ್ಷಸರು ಅಂದ್ರೆ ನಮ್ಮನ್ನ ಹಾದಿ ತಪ್ಪಿಸಿ ಬಿಟ್ರಲ್ಲ, ಎಂತಹ ಕೇಡಾಯ್ತು. ಹೀಗೆ ರಾಕ್ಷಸರಿಂದ ನಿರ್ಬಂಧಕ್ಕೊಳಗಾಗುವಂತಹ ಪರಿಸ್ಥಿತಿ ಬಂದೋಯ್ತಲ್ಲ ತಮ್ಮ ಅಂತ ಹೇಳಿ ಲಕ್ಷ್ಮಣನಲ್ಲಿ ಅರಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಳು ಬದುಕಿಗೆ ಹೋಗುವಾಗಲೇ ನಿನ್ನೊಡನೆ ಹೇಳಲಿಲ್ಲವೇ ಮೊದಲೇ ತಮ್ಮ, ಕೀಳು ಮೇಲೆಂಬುದನ್ನು ತಿಳಿಯದವಳೆಂದ ನುಡಿ ಕೇಳಿ ನೀ ಬರಬಹುದೇ ತಮ್ಮ. ಇಲ್ಲಿ ಲಕ್ಷ್ಮಣನಿಗೆ ಅಂದ್ರೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಣ್ಣನಾದಂತಹ ರಾಮ. ತಮ್ಮ, ನಾನು ನಿನಗೆ ಮೊದಲೇ ಹೇಳಲಿಲ್ವಾ ಎಂತಹ ಕಠಿಣವಾದಂತಹ ಸಂದರ್ಭ ಬಂದರೂ ಕೂಡ ನೀನು ನಿನ್ನ ಅತ್ತಿಗೆಯಾದಂತಹ ಸೀತೆಯನ್ನ ರಕ್ಷಣೆಗೋಸ್ಕರನೇ ನೀನು ಇರಬೇಕಾಗ್ತದೆ, ಹಾಗಾಗಿ ಅವಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಬರಬಾರದು ಅಂತ ಹೇಳಿ ನಿನ್ನಲ್ಲಿ ನಾನು ಹೇಳಿರ್ಲಿಲ್ವೇ, ಅಷ್ಟಾದ್ರೂ ಕೂಡ ನೀನು ಯಾಕೆ ಬಂದೆ ಅಂತ ಹೇಳಿ ಲಕ್ಷ್ಮಣನನ್ನ ಪ್ರಶ್ನೆ ಮಾಡ್ತಾನೆ ರಾಮ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಪ್ರತಿಯಾಗಿ ಉತ್ತರವನ್ನ ಕೊಡ್ತಾನೆ. ಅಂದ್ರೆ ಸೀತೆ ನನಗೆ ಅತ್ಯಂತ ಕೀಳುಮಟ್ಟದ ಒಂದು ವಚನವನ್ನ ಹೇಳಿದ್ಲು. ಅದೇನೆಂದ್ರೆ ನೀನು ಅಣ್ಣನಾದಂತಹ ರಾಮನ ಆರ್ತನಾದವನ್ನು ಕೇಳಿಯೂ ಕೂಡ ಮತ್ತು ನನ್ನ ಆಜ್ಞೆಯನ್ನೂ ಕೂಡ ನೀನು ಮೀರಿ ಈಗ ಹೋಗ್ಲಿಲ್ಲ ಅಂತ ಆದ್ರೆ ನನಗೆ ಒಂದು ಅನುಮಾನ ಬರ್ತಾ ಉಂಟು. ಆ ಅನುಮಾನ ಏನೆಂದ್ರೆ ಬಹುಶಃ ರಾಮನೇನಾದ್ರೂ ತೀರಿಕೊಂಡ ಅಂತ ಆದ್ರೆ ನನ್ನ ಮೇಲಿನ ಯಜಮಾನಿಕೆಯನ್ನು ನೀನು ಮಾಡಬಹುದು ಎಂಬಂತಹ ಒಂದು ಉದ್ದೇಶ ನಿನ್ನಲ್ಲಿದೆಯಾ ಎಂಬಂತಹ ಒಂದು ಕೀಳು ನುಡಿಯನ್ನ ಆಕೆ ಆಡಿದ್ಲು. ಹಾಗಾಗಿ ನಾನು ಅನಿವಾರ್ಯವಾಗಿ ಅಂದ್ರೆ ಆ ಸಂದರ್ಭದಲ್ಲಿ ತೆರಳಬೇಕಾಯ್ತು ಅಂತ ಹೇಳಿ ಅಂದ್ರೆ ಈ ಸಂದರ್ಭದಲ್ಲಿ ಕೇಳ್ತಾ ಉಂಟಾ? ಹಾ ಕೇಳ್ತಾ ಉಂಟು ಗುರು. ಅದು ಆತರ ಅಲ್ಲ ಅರ್ಥ, ಅದು ಕೀಳು ಮೇಲೆಂಬುದನ್ನು ತಿಳಿಯದವಳೆಂತ. ಅವಳಿಗೆ ಯಾವ್ದು ಕೀಳು ಯಾವ್ದು ಮೇಲೆ ಹೇಳ ಅಂತ ಅರಿವೇ ಇಲ್ಲದವಳು ಅಂತ. ಆ ತರದಲ್ಲ ಇವರಿಬ್ರೊಳಗೆ ಆಗದ ಸಂಭಾಷಣೆ ಬಗ್ಗೆ ಅವನಿಗೆ ರಾಮನಿಗೆ ಗೊತ್ತಿಲ್ಲ. ಅಂದ್ರೆ ಈ ಸಂದರ್ಭದಲ್ಲಿ ಅರ್ಥ ಹೇಳುವಾಗ ಅಂದ್ರೆ ಅದನ್ನ ನಾವೇನು ಅಂದ್ರೆ ಹೇಳೋಂಗಿಲ್ಲ, ಹೇಳಲಿಕ್ಕಿಲ್ಲ. ಹಾಗೆ ಮೇಲು ಕೀಳು ಅಂತ ಒಂದು ಶಬ್ದ ಕೇಳಿದಿರ ನೀವು? ಹೌದು ಗುರುಗಳೇ, ಹೌದು. ಅದು ಮೇಲು ಇದು ಕೀಳು ಅಂತ ಅಂದ್ರೆ ಒಳ್ಳೇದು ಕೆಟ್ಟದು ಅನ್ನೋ ನಮೂನೆಯಲ್ಲಿ, ಒಳ್ಳೇದು ಕೆಟ್ಟದು ಅಂತಲ್ಲ, ಒಂದು ಕನಿಷ್ಠ ಒಂದು ಜ್ಯೇಷ್ಠ ಅಂತ. ತಾನು ಮೇಲು ಇತರರು ಕೀಳು ಅಂತ ಹೇಳ್ತಾರಲ್ಲ ಹಾಗೆ. ಕೀಳು ಮೇಲೆಂಬುದನ್ನು ತಿಳಿಯದವಳೆಂದ ನುಡಿ ಕೇಳಿ ನೀ ಬರಬಹುದೇ ತಮ್ಮ. ಅವಳು ಬಹುಶಃ ನಿನ್ನನ್ನು ಕಳಿಸಿರ್ಬೋದು, ಅವಳು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿಲ್ಲ. ಅವಳು ಹೇಳಿದಳು ಅಂತ ನೀನು ಕೇಳ್ಕೊಂಡು ಬರಬಹುದೇ, ನೀನು ಅವಳನ್ನ ಹೀಗೆ ಬಿಟ್ಟು ಬರಬಹುದೇ ಅಂತ ಪ್ರಶ್ನೆ. ಅವರಿಬ್ಬರೊಳಗೆ ಆದದ್ದು ವಿಷಯ ಬರೋದಿಲ್ಲ ಇಲ್ಲಿ. ಸರಿ, ಇಷ್ಟು ಮಾತ್ರ ಹೇಳ್ಬೇಕು. ಮುಂದಿನ ಪದ್ಯ, ಮುಂದಿನ ಪದ್ಯ. ಏಳು ಜನ್ಮಾಂತರದಿ ತಪವ ನೆಸಗಿದಡೆ ಇಂಥ. ಗುರುಗಳಿದು ಬಿಡಿಸುದು ಹೇಗ್ ಮಾಡ್ಬೋದು? ತಪವ ನೆಸಗಿದಡಿಂಥ, ಏಳು ಜನ್ಮಾಂತರದಿ ತಪವ ನೆಸಗಿದಡಿಂಥ, ಬಾಲೆ ಕೈ ಸೇರುವಳೆ ತಮ್ಮ, ಕೂಳರ ಕಸರ ನಿರ್ಬಂಧ ದುಃಖವ ನೆಂದು ತಾಳುವಳು ದಿನ ದಿನವೂ ತಮ್ಮ. ಕಾಂಬೋಜಿ ಜಂಪೆ. ಹೌದು, ಏಳು ಜನ್ಮಾಂತರದಿ ತಪವ ನೆಸಗಿದಡಿಂಥ, ಬಾಲೆ ಕೈ ಸೇರುವಳೆ ತಮ್ಮ,
ಕೂಳಕ್ಕಸರ ನಿರ್ಬಂಧ ದುಃಖವ ನಿಂತು ತಾಳುವಳು ದಿನ ದಿನವೂ ತಮ್ಮ ಕೂಳಕ್ಕಸರ ನಿರ್ಬಂಧ ದುಃಖವ ನಿಂತು ತಾಳುವಳು ದಿನ ದಿನವೂ ತಮ್ಮ ಏಳು ಜನ್ಮಾಂತರದಿ ತಪವನೆ ಸಗಿಡಿಂತ ಬಾಲೆ ಕೈ ಸೇರುವಳೆ ತಮ್ಮ. ಅದು ನೇರಾಗಿ ಉಂಟು, ಅದು ಅದರಲ್ಲಿ ಬಿಡಿಸ್ಲಿಕ್ಕೇನು ಇಲ್ಲ. ಸರಿಯಾಗಿ ಜಂಪೆ ಮಟ್ಟಿನಲ್ಲಿ ನಮ್ಗೆ ಕಾಂಬೋಜಿ ಭೈರವಿ ಯಾವ್ದಾದ್ರು ರಾಗ ಬಳಸಿ ಹೇಳಬಹುದು. ಸರಿ ಗುರು. ರಾಮ ಲಕ್ಷ್ಮಣ ಏಳು ಜನ್ಮಗಳ ತಪಸ್ಸು ನಾವು ಮಾಡಿದ್ರೂ ಕೂಡ ಸೀತೆಯಂತಹ ಸೌಭಾಗ್ಯವತಿ ಹಾಗೆ ಸೀತೆಯಂತಹ ಒಬ್ಳು ಲಕ್ಷ್ಮೀ ಸ್ವರೂಪಳಾದಂತಹ ಸೀತೆ ನಮ್ಮ ಕೈ ಸೇರ್ಲಿಕ್ಕೆ ಸಾಧ್ಯ ಉಂಟಾ ತಮ್ಮ? ಅಂತಹ ಸಂದರ್ಭದಲ್ಲಿ ಈಗ ಕೂಳ ರಕ್ಕಸರಿಂದ ಆಕೆ ಹೊತ್ತೊಯ್ಯಲ್ಪಟ್ಟಿದ್ದಾಳೆ ಅಂತ ನನಗೆ ಅನುಮಾನ ಬರ್ತಾ ಉಂಟು. ಹಾಗಾಗಿ ಆಕೆ ಈ ದುಃಖವನ್ನ ತಾಳಿಕೊಳ್ಳಲು ಸಾಧ್ಯ ಇದೆಯೋ ತಮ್ಮ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾಳೆ. ಗುರುಗಳೇ, ಈಗ ಅಂದ್ರೆ ಇದನ್ನ ನಾವು ಹೇಗೆ ಸಾಧಿಸಬಹುದು ಹಾಗೆ, ಅಂದ್ರೆ ರಕ್ಕಸರೇ ಇವರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅಂತ ಊಹೆ. ಅಲ್ಲಿ ರಕ್ಕಸರ ಇದ್ದಿದ್ದಲ್ವಾ ಸುತ್ತಮುತ್ತಲ ಎಲ್ಲ, ಬೇರೆ ಇನ್ಯಾರು ಬರೋದಿಲ್ಲ ಅಲ್ಲಿ. ಅರಣ್ಯ, ಅದು ಅರಣ್ಯ. ಅಲ್ಲಿ ಮಾರೀಚ ಸತ್ತ ತೀರಿಕೊಂಡ ಮಾಯಾ ಮೃಗವಾಗಿ ಅಂತ ಅದು ಒಂದು ಕಾರಣ ಹೇಳ್ಕೊಂಡು. ಅರಣ್ಯ ಬೇರೆ, ವನ ಬೇರೆ. ಪಾಂಡವರು ಮಾಡಿದ್ದು ವನವಾಸ, ರಾಮ ಲಕ್ಷ್ಮಣರು ಮಾಡಿದ್ದು ಅರಣ್ಯವಾಸ. ಅರಣ್ಯ ಅಂದ್ರೆ ಘೋರ ಕಾಡು ಎಲ್ಲ, ಅಲ್ಲಿ ಸಾಧಾರಣ ಮನುಷ್ಯರು ಯಾರು ಜೀವನ ಮಾಡುವುದು. ಈ ಋಷಿಗಳು ಇದ್ದಿದ್ದು ಕೂಡ ಅರಣ್ಯದ ಒಂದು ಮೂಲೆ ಅಥವಾ ಒಂದು ತುದಿ ಅಂತ ಹೇಳ್ಬೋದು. ಹಾಗೆ ಅರಣ್ಯದ ಮಧ್ಯದಲ್ಲಿದ್ದವರಲ್ಲ ಅಂದ್ರೆ. ಈಗ ಅಲ್ಲಿ ಮಾಯಾ ಮೃಗವಾಗಿ ಬಂದಂತಹ ಮಾರೀಚ ಅಂದ್ರೆ ಕಡೆಗೆ ಅವನು ರಕ್ಕಸನಾಗಿ ಸಾಯ್ತಾನೆ, ಆ ಕಾರಣವನ್ನ ಕೊಟ್ಕೊಂಡು. ಅಂದ್ರೆ ಘೋರ ಅರಣ್ಯದಲ್ಲಿ ಕಾಡು ಪ್ರಾಣಿಗಳು ಮತ್ತು ರಾಕ್ಷಸರು ಬಿಟ್ಟರು ಬೇರೆ ಯಾರು ಬದುಕುದಿಲ್ಲ, ಜೀವನ ಮಾಡುವುದಿಲ್ಲ. ಹಾಗಾಗಿ ಆ ಊಹೆ ಮಾಡ್ತಾನೆ ರಾಮ, ಯಾರೋ ರಾಕ್ಷಸ ಕೆಲಸ ಇದು ಅಂತ. ಗಾಯತ್ರಿ ಅಕ್ಕ, ಮುಂದಿನ ಪದ್ಯ 209-210 ಶ್ರೀ ದಿನಕರ ಕಾರಂತ US. ಇಲ್ಲಿ ಇಲ್ವಲ್ಲ? ಇಲ್ಲ ಇಲ್ಲ ಇದೇನೆ. ಇದು ಒಂದು ಪ್ರಶ್ನೆ, ಇದು ಲಕ್ಷ್ಮಣ ರಾಮನಿಗೆ ಹೇಳುದು. ಬಟ್ ಎರಡು ಫಸ್ಟ್ ಮುಂದಿನ ಒಂದು ಮತ್ತೆ ಎರಡನೇ ಲೈನ್ ಅದು ಲಕ್ಷ್ಮಣ ರಾಮನಿಗೆ ಹೇಳುದಲ್ವಾ? ಅದು ಲಕ್ಷ್ಮಣ ರಾಮನ ಪರಾಕ್ರಮದ ಬಗ್ಗೆ, ಅದು ರಾಮನಿಗೆ ಹೇಳುದು, ರಾಮನನ್ನೇ ಸಂಬೋಧಿಸಿ ರಾಮನಿಗೆ ಹೇಳುದು. ಓಕೆ, ಅವನು ತನ್ನ ಪರಾಕ್ರಮವನ್ನೇ ತಾನು ದೊಡ್ಡ ಧೀರವೀರ ಅಂತ ಹೇಳ್ಕೊಳ್ಳುದಲ್ಲ. ಓಕೆ, ಮತ್ತೆ ಮತ್ತೊಂದು ಕ್ವಶನ್ ಇದೆ. ಅದು ಪ ಅಂತ ಅದು ಎರಡು ಲೈನ್ ಮಧ್ಯೆ ಬಂದ್ರೆ ಅರ್ಧ ಅರ್ಥ ಆಗ್ಲಿಲ್ಲ ನಂಗೆ, ಏನಕ್ಕೆ ಅಂತ. ಪಲ್ಲವಿ ಪಲ್ಲವಿ ಅಂತ ಅಥವಾ ಅ ಅಂದ್ರೆ ಅನುಪಲ್ಲವಿ ಅಂದ್ರೆ ಬೇರೆ ರಿಪೀಟ್ ಮಾಡಬಹುದು ಅಂತ. ಹಾಗೆ ಗೊತ್ತಾಯ್ತು. ಅಲ್ಲ ಅಗ್ರಜ ಮಹಾಪರಾಕ್ರಮ ಧೀರ ವೀರ ಅಗ್ರಜ ಮಹಾಪರಾಕ್ರಮ ಅಗ್ರಜ ಮಹಾಪರ ವೇಗವಾಗಿ ಹೋಗೋದು ಬೇಡ, ಹಾಗೆ ಓದಿ ನಿಮಗೆ ರಾಗ ಬರ್ತಿದ್ರೆ. ಅಗ್ರಜ ಮಹಾಪರಾಕ್ರಮ ಧೀರ ವೀರ ಅಗ್ರಜ ಮಹಾಪರಾಕ್ರಮ ಲೋಕಮಾತೆ ಸೀತೆ ಸಪ್ತ ಲೋಕ ಮಧ್ಯಲೋಕ ಬ್ರಹ್ಮಲೋಕ ವಿಷ್ಣು ಲೋಕ ಶಿವನ ಲೋಕದಳಿದ್ದರೀಗ ನಾ ಕರೆದುಕೊಂಡು ಬರ್ಪೆನು. ನಿನ್ನ ಪಾದದ ಕಮಲದಿಂದೆರೆದು ಕಮಲದಿದ್ದರು ತೋರ್ಪೆನು
ಬರಿದ ಚಿಂತೆ ಏಕೆ ಧೀರನಾಗಿರುವುದು ನೀನು? ಅಗ್ರಜ ಮಹಾಪರಾಕ್ರಮ ಧೀರ ವೀರ ಅಗ್ರಜ ಮಹಾಪರಾಕ್ರಮ. ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ನೀನು ಮಹಾಪರಾಕ್ರಮಿ ಧೀರ ವೀರ, ನಾನು ಈ ಲೋಕಮಾತೆಯಾದಂತಹ ನಿನ್ನ ದುಃಖ ದುಃಖಿಸ್ತಾ ಇರ್ತಾನೆ, ಸಾಧಾರಣ ಅಳ್ತಾನೆ ಇರ್ತಾನೆ, ಆಗ ಅವನನ್ನು ಸಮಾಧಾನ ಪಡಿಸುವುದು ಲಕ್ಷ್ಮಣ ರಾಮನನ್ನು. ಅದು ಅಂದ್ರೆ ಆತರ ದುಃಖ ಮಾಡಬಾರದು ನೀನು ಅಂತ ಹೇಳಿ ನಾನು ಏನ್ ಮಾಡ್ತೇನೆ ಅಂತ ಹೇಳುದು ನೆಕ್ಸ್ಟ್. ನೀನು ಬರೀದೆ ದುಃಖ ಮಾಡೋದು ಬೇಡ, ನಾನು ಲೋಕಮಾತೆ ಆದಂತಹ ಸೀತೆಯನ್ನು ಯಾವ ಏಳು ಲೋಕದಲ್ಲಿ ಇದ್ದರೂ ಕೂಡ ನಿನ್ನ ಅಲ್ಲಿಂದ ತಂದು ನಿನ್ನ ಪಾದದ ಕಮಲ ಕಮಲದಂತಿರುವಂತ ಪಾದದ ಎದುರೊಳಗೆ ತರ್ತೇನೆ ಅಂತ ತೋರಿಸುತ್ತೇನೆ. ನೀನು ಧೀರನಾಗಿಯೇ ಧೈರ್ಯವಂತನಾಗಿ ಇರಬೇಕು ಅಂತ ಹೇಳ್ತಾನೆ. ಎಂದು ಲಕ್ಷ್ಮಣಾಂಕ ಕೋಪದಿಂದ ಧನುಷರಗಳ ಪಿಡಿದು ಚಂದದಿಂದ ಅಣ್ಣ ನಡಿಗೆ ವಂದಿಸುತ್ತ ಪರ್ಣಶಾಲೆಯಿಂದ ಹೊರಡಲಾಗ ಕಾಣುತ್ತ ರಾಮಭದ್ರ ಎಂದು ವಸ್ತ ನಿಲು ನಿಲುನುತ್ತ ಸಂತವಿಸಿ ನಡೆದರೊಂದೆ ಬುದ್ಧಿಯಿಂದಲರಿಸುತ್ತ. ಇದರಲ್ಲಿ ರಾಮನಿಗೂ ಬಂತ ಅಂತ ಇದೆ ಹಾಡು ಅಲ್ವಾ ಮಧ್ಯದಲ್ಲಿ? ಎರಡನೇ ಇದು ರಾಮ ಅರ್ಧದಿಂದ ರಾಮನಿಗೆ ಮೊದಲು ಅರ್ಧದಿಂದ ಹೇಳ್ತಾನಲ್ವಾ ಎಂದು ಲಕ್ಷ್ಮಣ ಅಂಕ ಕೋಪದಿಂದ ಧನುಷರಗಳ ಪಿಡಿದು ಬಿಲ್ಲು ಬಾಣಗಳ ಚಂದದಿಂದ ಅಣ್ಣ ನಡಿಗೆ ವಂದಿಸುತ್ತ ಅವನಿಗೆ ಎಲ್ಲ ಬಿಲ್ಲು ಬಾಣಗಳನ್ನು ಹಿಡಿದು ರಾಮನಿಗೆ ಒಂದು ರಾಮನ ಕಾಲಿಗೆ ನಮಸ್ಕಾರ ಮಾಡಿ ಆ ಪರ್ಣಶಾಲೆಯಿಂದ ಹೊರಡಕ್ಕೆ ತಯಾರಾಗದಾಗ ಅದನ್ನು ಕಾಣುತ್ತ ರಾಮಭದ್ರ ವತ್ಸ ಅಂದ್ರೆ ತಮ್ಮ ಅಲ್ವಾ, ತಮ್ಮನನ್ನು ನಿಲು ನಿಲ್ಲನಂತ ವತ್ಸ ಅಂದ್ರೆ ಮಗ, ವತ್ಸ ಅಂದ್ರೆ ಮಗ. ಓಕೆ, ತನು ಮಗನ ರೀತಿ ಅವನನ್ನು ಕಾಣೋದ್ರಿಂದ ಅಲ್ಲಿ ವತ್ಸ ಎಂಬ ಶಬ್ದ ಬಳಕೆ ಹಾಗೆ ನಿಲ್ಲು ನಿಲ್ಲೆನ್ನುತ್ತ ಸಂತವಿಸಿ ನಡೆದರೊಂದೇ ಬುದ್ಧಿಯಿಂದ, ಒಂದೇ ಬುದ್ಧಿಯಿಂದ ಇಬ್ರು ಒಂದೇ ಅಂದ್ರೆ ಅವನ ಒಂಥರ ಇವನೊಂಥರ ಬೇಡ, ಒಂದೇ ಬುದ್ಧಿ ಆಲೋಚನೆಯಿಂದ ಅಂತ ನಾವಿಬ್ರು ಸೇರಿ ಅರಸುವ ಅಂತ, ಅರಸುತ್ತ ಅಂದ್ರೆ ಹುಡುಕುವ ಅಂತ ಅವರಿಬ್ರು ಸೇರಿ ಹೊರಟರು. ಮುಂದೆ ಮುಂದೆ ಪದ್ಯ 211-213 ಡಾಕ್ಟರ್ ನೇತ್ರ ವಾಲಿ ಶೆಟ್ಟರ್ ಶಿವಮೊಗ್ಗ ಅವರಿಂದ. ರಾಮ ಲಕ್ಷ್ಮಣರು ಬಲೂರಣ ಪರಾಕ್ರಮರು, ರಾಮ ಲಕ್ಷ್ಮಣರು ಬಲೂರಣ ಪರಾಕ್ರಮರು, ಆ ಮಹಾಪಂಚವಟಿಯಿಂದ ತೆರಳಿದರು, ದೂರ ಪಥ ನಡೆದು ಹೊಂದುತ ಬೇಸರವನು ದಾರಿಯಲ್ಲಿ ಮುಂದೆ ಕಂಡರು ಜಟಾಯುವನು, ಈತನೆಮ್ಮಯನಿಗೆ ಸಕನರುಣ ತನುಜ ಮಾತನಾಡಿಸು ತಮ್ಮ ಸಂಪಾತಿಯನು ಜ ರಾಮ ಲಕ್ಷ್ಮಣರು ಬಹಳ ಪರಾಕ್ರಮರು ಅಂತ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ ಇರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ರಾಮ ಲಕ್ಷ್ಮಣರು ಎಂತ ಪರಾಕ್ರಮರು ಅಂತ ಹೇಳಿದ್ರೆ ರಣ ಅಂತ ಅಂದ್ರೆ ಯುದ್ಧದಲ್ಲಿ ಹೋರಾಡಿ ಕವಿ ಹೇಳ್ತಾ ಇರೋದು ರಾಮ ಲಕ್ಷ್ಮಣರು ಎಂತೆಂತ ರಣ ಪರಾಕ್ರಮರು, ರಣ ಅಂದ್ರೆ ಯುದ್ಧದಲ್ಲಿ ಎಂತ ಶತ್ರುಗಳನ್ನು ನಾಶ ಮಾಡುವಂತಹ ಪರಾಕ್ರಮವನ್ನ ಧೈರ್ಯವನ್ನ ಹೊಂದಿರುವಂತವರು, ಆ ಮಹಾಪಂಚವಟಿಯಿಂದ ಹೋಗ್ತಾರೆ ಅಂತ
ಸೀತೆ ಇದು ಇದು ದಂಡಕಾರಣ್ಯದಲ್ಲಿ ಪಂಚವಟಿಯಿಂದ ತೆರಳ್ತಾ ಇರೋರು. ದೂರ ಪಥ ನಡೆದು ಹೋಂದುತ್ತ ಬೇಸರವನ್ನು ದಾರಿಯಲ್ಲಿ ಮುಂದೆ ಕಂಡರು ಜಟಾಯುವನು. ಸೀತೆ ಇಲ್ಲಿ ಸೀತೆಯನ್ನ ಹುಡ್ಕೊಂಡು ಹೋಗುವಂತಹ ದಾರಿನಲ್ಲಿ ಪಥ ಅಂದ್ರೆ ದಾರಿ, ಆ ದಾರಿನಲ್ಲಿ ನಡೆದುಕೊಂಡು ಹೋಗ್ತಾ ಬೇಸರ ಅಂದ್ರೆ ಬೇಸರದಿಂದ ದುಃಖದಿಂದ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಜಟಾಯುವನ್ನ ಕಾಣ್ತಾರೆ. ಈತ ನೆಮ್ಮಯ್ಯನಿಗೆ ಸಕನರುಣ ತನುಜ ಮಾತನಾಡಿಸು ತಮ್ಮ ಸಂಪಾತಿಯನುಜ ಅಂತ ಹೇಳ್ಬಿಟ್ಟು ರಾಮ ಇಲ್ಲಿ ಹೇಳ್ತಾನೆ ಅಂತ ಅನ್ಕೊಂಡಿದ್ದೀನಿ. ಈತ ನೆಮ್ಮಯ್ಯನಿ ಅಂದ್ರೆ ಅರುಣನ ತಮ್ಮ ಈತ ಅಂತನಾ ಇದು? ಈತ ಈತ ನೆಮ್ಮಯ್ಯನಿಗೆ ಸಕ ಅಂದ್ರೆ ಇವ ನಮ್ಮ ತಂದೆಗೆ ಸಕ ತಂದೆಗೆ ಸಕ. ನನ್ನ ತಂದೆಗೆ ಈತ ಸಕ, ಇವನನ್ನು ನಾವು ಮಾತಾಡ್ಸೋಣ ತನುಜ ಅಂತ ಹೇಳ್ಬಿಟ್ಟು ತಮ್ಮ ಸಂಪಾತಿ ಅನುಜ ಅಂತ ಹೇಳ್ಬಿಟ್ಟು ಅಂದ್ರೆ ಈ ಜಟಾಯುವನ್ನ ಮಾತಾಡ್ಸೋಣ, ಏನಾದ್ರೂ ವಿಷಯ ತಿಳಿಬಹುದು ಸೀತೆ ಬಗ್ಗೆ ಅಂತ ಈ ಪದ್ಯದಲ್ಲಿ ಹೇಳಲಾಗಿದೆ. ಈತ ನೆಮ್ಮಯ್ಯನಿಗೆ ಅರುಣ ತನುಜ, ಅರುಣ ತನುಜ ಅರುಣನ ಮಗ, ತಮ್ಮ ಮಾತನಾಡಿಸು ತಮ್ಮ ಅಂತಂದ್ರೆ ಲಕ್ಷ್ಮಣನಿಗೆ ಹೇಳುವುದು. ಸಂಪಾತಿ ಅನುಜ, ಸಂಪಾತಿಯ ತಮ್ಮ ಇವ, ಇವನನ್ನು ನೀನು ಮಾತನಾಡಿಸು. ಇವರು ಜಟಾಯು ಸಂಪಾತಿಯ ಅಣ್ಣ ತಮ್ಮ. ಮುಂದೆ ಹೇಳ್ಬೇಕ? ಹೇಳಿ ಹೇಳಿ. ಮುಂದಿನ ಪದ್ಯ 214-816 ಶ್ರೀಮತಿ ನಿರ್ಮಲಾ ಭಟ್ಟ ಯಲ್ಲಾಪುರ. ಅದ್ಯ 214 ನೀವು ನಿಮ್ದು ನಿಮ್ದು ಯಾವ ಯಾವ ನಂಬರ್ ಹೇಳ್ತಾ ಇದ್ದೀರಾ? ಇದು ನಿರ್ಮಲಾ ಭಟ್ ಅವ್ರದ್ದು 214ನೇ ಪದ್ಯ. ಹೌದು 214. ನಿರ್ಮಲಾ ಅವ್ರು ಬಂದಿಯಾರ ಅಂತ ನಿರ್ಮಲಾ ಅವ್ರು ಬೇರೆ ಯಾರಾದ್ರೂ ಹೇಳ್ಬೋದೇನ? ಸಾರಿ, ನನ್ನ ಮಗ ಹಠ ಮಾಡ್ತಾ ಇದ್ದಾನೆ. ಬೇರೆ ಯಾರಾದ್ರೂ ಹೇಳಿ, ಕಂಟಿನ್ಯೂ ಮಾಡ್ಲಾ? ಬೇರೆ ಹೇಳ್ತಾರ? ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಹೊಸಬ್ರು ಯಾರಾದ್ರೂ ಇದ್ರೆ ನೀವೇ ಹೇಳಿ, ತೊಂದರೆ ಇಲ್ಲ, ಕಂಟಿನ್ಯೂ ಮಾಡಿ. ಆರಿಂದ ಬಂತು ನಿನಗಿ ಮರಣ ದೊಸಗೆ, ಆರಿಂದ ಬಂತು ನಿನಗಿ ಮರಣ ದೊಸಗೆ, ಕಾರಣ ನಿಮಗೆ ತಿಳುಹೆಂದು ದಯವೆಸಗೆ, ಶ್ರೀರಾಮನೇ ಬಂದನೆಂಬುದನು ತಿಳಿದು ಭೂರಿ ಭಯ ಭಕ್ತಿಯೊಳಗಿಂತೆಂದನೊಲಿದು. ಅಂದ್ರೆ ಯಾರಿಂದ ಬಂತು ನಿನಗೆ ಈ ತರ ಮರಣದ, ಅಂದ್ರೆ ಜಟಾಯುಗೆ ರಾವಣ ಅವನ ರೆಕ್ಕೆಗಳನ್ನ ಕತ್ತರಿಸಿರ್ತಾನೆ. ಅವಾಗ ಒದ್ದಾಡಿ ಬಿದ್ದು ಒದ್ದಾಡ್ತಾ ಇರುವಾಗ ಇದನ್ನ ಇವ್ರು ನೋಡಿ, ಅಂದ್ರೆ ದಾರಿಯಲ್ಲಿ ಸಿಕ್ಕಿರ್ತಾನಲ್ಲ ಆ ಜಟಾಯುವನ್ನ ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರಿಂದ ಈ ರೀತಿಯ ನಿನ್ಗೆ ತೊಂದರೆ ಆಯ್ತು, ಯಾರು ನಿನಗೆ ಮರಣದ ಸ್ಥಿತಿಗೆ ತಂದಿಟ್ಟಿದ್ದಾರೆ, ಕಾರಣವನ್ನ ನಮ್ಗೆ ತಿಳಿಸು ಅಂತ ಹೇಳ್ಬಿಟ್ಟು ದಯೆಯಿಂದ ಕೇಳ್ತಾರೆ. ಆಗ ಜಟಾಯು ಹೇಳ್ತಾರೆ, ಶ್ರೀರಾಮನೇ ಬಂದನೆಂಬುದನ್ನ ತಿಳಿದು ಭೂರಿ ಭಯ ಭಕ್ತಿ ಯೊಳಗಿಂತೆಂದ ನೊಲಿದು. ಶ್ರೀರಾಮ ಬಂದಿರೋದು ಜಟಾಯುಗೆ ತಿಳಿಯುತ್ತೆ. ಅವನು ಎಲ್ಲ ಭಯ ತನ್ನ ಭಯ ಭಕ್ತಿ ಯೊಳಗಿಂತೆಂದ ನೊಲಿದು, ಅಂದ್ರೆ ತನ್ನ ಮನಸ್ಸಿನಲ್ಲಿರುವಂತಹ ಭಯವನ್ನ
ಮತ್ತೆ ತೊರೆದ್ಬಿಟ್ಟು ಭಕ್ತಿಯಿಂದ ರಾಮನಿಗೆ ತನ್ನ ಎಲ್ಲ ಕಷ್ಟವನ್ನ ಹೇಳ್ಕೊಳ್ತಾನೆ ಅನ್ನೋದು ಇರ್ಬೋದು ಅನ್ಕೊಂಡಿದ್ದೀನಿ. ಭೂರಿ ಭಯ ಭಕ್ತಿಯೊಳಗಿಂತ ಭಯಭಕ್ತಿಯಿಂದ ಹೇಳ್ತಾನೆ ರಾಮ ಬಂದ ಅಂತ ತಿಳಿದು ನಡೆದ ಘಟನೆಗಳನ್ನೆಲ್ಲ ಇನ್ನು ಹೇಳ್ತಾನೆ. ರಾವಣ ಹೇಗೆ ಸೀತೆಯನ್ನ ಕರ್ಕೊಂಡು ಹೋದ ಅನ್ನೋ ಪ್ರಕ್ರಿಯೆಯನ್ನ ಇವನು ಏನ್ ನೋಡಿರ್ತಾನೆ ಅದನ್ನ ಮುಂದಿನ ಪದ್ಯದಲ್ಲಿ ಬರ್ತದೆ. ಏನು ಹೇಳ್ತಾನೆ ಅನ್ನೋದು ಮುಂದಿನ ಪದ್ಯದಲ್ಲಿ ಹೇಳಿದನು, ಹೇಳಲಿಕ್ಕೆ ಶುರು ಮಾಡ್ತಾನೆ. ಓಕೆ, ಆರಂಭ ಇದು. ಧನ್ಯವಾದಗಳು. ಮುಂದಿನ ಪದ್ಯ ಗುರುಗಳೇ, ಮುಂದಿನ ಪದ್ಯ ಯಾರಿಗೂ ಹಂಚಿಕೆ ಮಾಡಲಿಲ್ಲ, ಯಾರು ಮಾಡಿಲ್ಲ, ಇಷ್ಟೇ ಪದ್ಯಗಳು ಇರೋದು. ಅಷ್ಟೇ ಇರೋದಾ? ಹೌದು, ಅಷ್ಟೇ ಇರೋದು. ಮುಂದಿನ ಪದ್ಯ ಓದ್ಬೋದು ಗುರುಗಳು, 8 ಗಂಟೆವರೆಗೆ ಸಮಯ ಉಂಟು, ಯಾರಾದ್ರೂ ಪ್ರಯತ್ನ ಮಾಡ್ಬೋದು. ಹೆಚ್ಚಿಗೆ ಇಲ್ಲ ಇವತ್ತು. ಶ್ರೀರಾಮಯ್ಯ ಅವರೇ, ಏನಾದ್ರು ಓದ್ಲಿಕ್ಕೆ ಪ್ರಯತ್ನ ಮಾಡ. ಪಾಲಯ ರಘುವೀರ ಪರಮ ಪವಿತ್ರ, ಮೂಲೋಕದೊಡೆಯನೆ ಕೇಳು ಭಿನ್ನಪವ. ಕೂಳ ರಾವಣ ಕದ್ದುಕೊಂಡು ಜಾನಕಿಯನು ಮೇಲೆಂಬರದಿ ಪೋಪವೇಳಿಯೊಳ್ ನಾನು. ಈ ಪದ್ಯದಲ್ಲಿ ಜಟಾಯು ಏನ್ ರಾಮನಿಗೆ ಹೇಳ್ತಾನೆ, ಹೇ ರಘುವೀರ, ರಾವಣನು ನಿನ್ನ ಮಡದಿಯನ್ನು, ಕೂಳ ರಾವಣನು ಜಾನಕಿಯನ್ನು ಕದ್ದುಕೊಂಡು ಹೋಗ್ತಾ ಇರ್ತಾನೆ. ಆವಾಗ ನಾನೇನ್ ಮಾಡಿದೆ ಅಂದ್ರೆ, ಮುಂದಿನ ಪದ್ಯದಲ್ಲಿ ಬಾಲೆ ಕೂಗುವ ಶಬ್ದ ಕೇಳಿ ರಾವಣನೊಳು ಮೇಲಂಬರದಿ ಅಂದ್ರೆ ಗೊತ್ತಾಯ್ತಾ, ಆಕಾಶದಲ್ಲಿ ಹೋಗ್ತಾ ಇದ್ದ. ಬಾಲೆ ಕೂಗುವ ಶಬ್ದ ಕೇಳಿ ರಾವಣನೊಳು ಕಾಳಗಕ್ಕೆ ಇದಿರಾದೆ ಕಾದಿದೆ ಪೋಗಿ. ಜಾನಕಿ ದೇವಿ ಕೂಗಿದ ಶಬ್ದ ಕೇಳಿದಾಗ ನಾನು ರಾವಣನ ಬಳಿ ಹೋಗಿ ಅವನ ಜೊತೆ ಯುದ್ಧ ಮಾಡಿದೆ ಅಂತ ಹೇಳ್ತಾರೆ. ಮುಂಚೆ ಸಂಗರದಲ್ಲಿ ಗೆದ್ದೆ ನಾನಸುರನ. ಗುರುಗಳೇ, ಮುಂಚೆ ಸಂಗರದಲ್ಲಿ ಗೆದ್ದೆ ನಾನಸುರನ. ನಾನಸುರನ ವಂಚನೆಯಿಂದೆನ್ನ ಕೊಂದನ ಅಸುರೇಂದ್ರ ಕೊಂದನ ಸುರೇಂದ್ರ ಪಂಚ ಪ್ರಾಣಗಳ ಅಡುಗವ ತೆರನಾಗೆ ಓದಿ. ಅರ್ಥ ಹೇಳ್ಬೋದಾ ಯಾರಾದ್ರು? ಅದು ಎರಡೇ ಕಡೆ ಎರಡು ಸಾಲು, ಪಂಚ ಪ್ರಾಣಗಳಡಗುವ ತೆರನಾಗೆ
ನೆಟ್ವರ್ಕ್ ಏನೋ ಸಮಸ್ಯೆ ಇರಬಹುದು. ಕ್ಷಮಿಸಿ, ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತದೆ. ನೀವು ಹೇಳ್ತೀರಾ? ಹೇಳಿ ಹೇಳಿ. ಪಂಚಪ್ರಾಣಗಳಡಗುವ ತೆರನಾಗಿ ಅರ ಪಂಚಗಮನಗಿದನ್ನೆಲ್ಲವ ನೋಡಿ. ಅವ್ರ ಏನ್ ಹೇಳಿ, ಏನೋ ಕೇಳ್ತಾ ಇದ್ರಿ? ಅದೇ ಗುರುಗಳೇ, ಇಲ್ಲಿ ಕೆಳಗಡೆ ಕಡೆ ಎರಡ್ ಸಾಲಿದ್ದು ಅಂದ್ರೆ ಅಂದಾಜ್ ಆಗ್ಲಿಲ್ಲ. ಪಂಚಪ್ರಾಣಗಳು ಅಡಗುವ ತೆರನಾಗಿ ಅಂದ್ರೆ ಪ್ರಾಣ ಹೊರಟು ಹೋಗುವ ಮುಂಚೆ ಅರಪಂಚೆ ಗಮನೆ ಇದನ್ನೆಲ್ಲವ ನೋಡಿ. ಅರಪಂಚೆ ಗಮನೆ ಹೇಗೆ? ಅದು ಸೀತೆ, ಸೀತೆ. ಸೀತೆ ಸೀತೆ ಬಗ್ಗೆ ಹೇಳು. ಅರಪಂಚ ಗಮನೆ ವರ್ಣನೆ ಅಷ್ಟೆ, ಅಡ್ಜೆಕ್ಟಿವ್. ಸರಿ, ರಜಗಮನೆ ಸಂಗರದಲ್ಲಿ ಅಂದ್ರೆ ಏನಿಲ್ಲಿ? ಸಂಗರ ಅಂದ್ರೆ ಯುದ್ಧ. ಸಂಗರ ಅಂದ್ರೆ ಯುದ್ಧ. ಮುಂಚೆ ಸಂಗರದಲ್ಲಿ ಗೆದ್ದೆ ನಾನು ಸುರನ. ಮೊದಲು ನಾನೇ ಗೆದ್ದಿದ್ದೆ, ಆದ್ರೆ ಅವನು ಮೋಸ ಮಾಡಿ ನನ್ನನ್ನು ಕೊಂದ. ಅಸುರ ಕೊಂದನ ಸುರೇಂದ್ರ. ಅಸುರೇಂದ್ರ ಅಂದ್ರೆ ರಾಮ. ವಂಚನೆ ಹಿಂದೆನ್ನ ಕೊಂದನ ಸುರೇಂದ್ರ, ಮೋಸ ಮಾಡಿ ನನ್ನನ್ನು ಕೊಂದ. ನನ್ನ ಪ್ರಾಣ ಪಂಚ ಪ್ರಾಣಗಳು ಅಡಗುವ ಹಾಗಾಗಿತ್ತು ಆ ಸಮಯದಲ್ಲಿ ಅರಪಂಚೆ ಗಮನೆ ಇದನ್ನೆಲ್ಲ ನೋಡಿ ಅಂದ್ರೆ ಸೀತೆ ಇದನ್ನು ನೋಡಿ. ಮುಂದಿನ ಪದ್ಯ ಇದನ್ನೆಲ್ಲ ನೋಡಿ ಏನು ಮಾಡಿದ್ರು ಅಂತ ಮುಂದಿನ ಪದ್ಯ. ತರುಣೆ ಜಾನಕಿ ನಿಮ್ಮ ಅರುಹ ಬೇಕು. ಇದು ಕೊಟ್ಟಿದ್ದಾರೆ ಹಾಗೆ ಎಲ್ಲಿ ಹಿಂದೆ ತಪ್ಪು ಒಪ್ಪಲ್ ಕೊಟ್ಟಿದ್ದಾರೆ. ಇದು ಅರ ಸಂಚೆ ಗಮನೆ ಅಂತ ಇದು ಪಂಚೆ ಗಮನೆ. ಅರಸ ಏನಿದೆ? ಅರಸಂಚೆ ಗಮನೆ ಅಂದ್ರೆ ಅದು ಹಂಸದ ಅಂತೆ ನಡಿಗೆ ಉಳ್ಳವಳು ಅಂತ ಅರ್ಥ ಅಂತೆ. ಅರಸಿ ಅಂಚೆ ಗಮನೆ ಅಂತ. ಅರಸಂಚೆ ಗಮನೆ ಅಂದ್ರೆ ಅರಸಂಚೆ ಗಮನೆ. ಹಾ, ಅಂದ್ರೆ ಅಂತೆ ನಡುಗೆ ಉಳ್ಳವಳು ಇದನ್ನೆಲ್ಲದನ್ನು. ರಾಣಿ ಹಂಸ ಅಂತ, ಮಾಮೂಲಿ ಹಂಸ ಅಲ್ಲ. ಹಾ, ಹೌದೌದು. ರಾಜಹಂಸ, ರಾಜಹಂಸದಂತೆ ನಡುಗೆ ಉಳ್ಳವಳು. ಓದಿ, ಮುಂದೆ ಓದಿ. ತರುಣಿ ಜಾನಕಿ. ನಾನೇ ಓದ್ಲಗಳೇ, ಬೇರೆ ನೀವೇ ಓದಿ. ತರುಣೆ ಜಾನಕಿ ನಿಮಗ್ ಅರುಹ ಬೇಕೆನ್ನಲು ನಾ ನರಳುತ್ತ ನಾ ನರಳುತ್ತಲ್ ಇಹೇನ್ ಇಷ್ಟು ದಿನ ಪರ್ಯಂತ. ನರಳುತ್ತಲ್ ಇಹೇನ್ ಇಷ್ಟು ದಿನ ಪರ್ಯಂತ. ಕರುಣವಿದ್ದಿರಲೆಂದು ಚರಣದೆಡೆಗೆ ಬಿದ್ದು ಸುರಪುರಿ ಕೈದಿದ ವರ ಖಗಪತಿಯು. ತರುಣಿ ಜಾನಕಿ ಇದನ್ನೆಲ್ಲ ನೋಡಿದಾಗ ನಿಮಗೆ ಈ ವಿಷಯಗಳನ್ನೆಲ್ಲ ಹೇಳಬೇಕೆಂದು ನನ್ನನ್ನು ನಿಮಗೆ ಹೇಳುವವರೆಗೆ ನಾನು ಬದುಕಿರಬಹುದೆಂದು ವರ ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ನರಳುತ್ತಾ ಬಿದ್ದಿದ್ದೇನೆ ಅಂತ ಜಟಾಯು ರಾಮನಿಗೆ ಹೇಳ್ತಾನೆ. ಮುಂದೆ ಕರುಣವಿದ್ದಿರಲೆಂದು ಚರಣದೆಡೆಗೆ ಬಿದ್ದು ನಿನ್ನ ಕರುಣ ನನ್ನ ಮೇಲಿರಲಿ ಅಂತ ರಾಮನ ಕಾಲಿಗೆ ಬಿದ್ದು ಸುರಪುರ ಕೈದಿದ. ಅಂದ್ರೆ ಅವನು ಸುರಪುರ ಅಂದ್ರೆ ಸ್ವರ್ಗ, ಜೀವ ಬಿಟ್ಟ ಅಂತ. ವರ ಖಗಪತಿಯು ಅಂದ್ರೆ ಪಕ್ಷಿಯ ರಾಜ ಜೀವ ಬಿಟ್ಟ ಅಂತ. ಅಲ್ಲಿಗೆ ರಾಮನ ಕಾಲಿನ ಚರಣದೆಡೆಗೆ ಬಿದ್ದು ರಾಮನ ಕಾಲಿಗೆ ಬಿದ್ದು ಅಲ್ಲೇ ಜೀವ ಬಿಟ್ಟ. ಪದ್ಯಕ್ಕೆ ಜಟಾಯು ಮರಣ ಆಯ್ತು. ಮುಂದೆ ಓದುದ ಅಥವಾ ಮುಂದಿನ ವಾರ ಮಾಡುವುದು? ಎಂಟು ಗಂಟೆವರೆಗೆ ಮಾಡ್ಬೋದು. ಬೇರೆ ಯಾವ್ದಾದ್ರು ಹೇಳಿ.
ಹೇಳಿ ಅಂತ್ಯ ಅಂತ ಯಾರೋ ಹೇಳಿದ್ರು, ಕೇಳಿದ್ರು ಅಂತ್ಯ ಎಂತ ಹೇಳಿ. ಇಲ್ಲ ನಿಮ್ದು ಈಗ ಮಾತಾಡಿದವರು ಕೇಳಿಸೋದಿಲ್ಲ. ಅಂತ್ಯ ಅಂತ್ಯ ಪೂರ್ತಿ ಇವತ್ತಿನ ವಿಸ್ತಾರವನ್ನ ಹೇಳಿದ್ರೆ ಅಲ್ಲಿ ಕರೆಕ್ಟ್. ಇವತ್ತು ಇಲ್ಲಿಗೆ ಸಮಾಪನ ಅಂದ್ರೆ ಇದನ್ನ ಮಾಡೋಣ ಅಂತ ಹೇಳಿದ್ರು. ಇದನ್ನೇ ಮುಂದುವರಿಸ್ತೀರಾ? ಅಲ್ಲ ಅಲ್ಲ, ಇಲ್ಲಿವರೆಗೆ ಮಾಡೋಣ ಅಂತ ಹೇಳಿದ್ರು ಗುರುಗಳು, ಇಲ್ಲಿವರೆಗೆ ಮುಗಿಸೋಣ ಅಂತ. ಈಗ ಮುಂದೆ ಮುಂದುವರಿಸಿ. ಸರಿ ಸರಿ. ಈ ರಮ್ಯ ರಂಜನೆಯ ವಾಚಿಕಾಧ್ಯಯನದ ನಂತರ ಸುಭಾಷಿತ ರಸದೌತಣ ಸೋದರಿ ಶ್ರೀಮತಿ ವೀಣಾಗಿರಿಧರ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಅಯಂ ನಿಜಃ ಪರೋ ವೇತಿ ಗಣನ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಇದೊಂದು ಸಂಸ್ಕೃತ ಸುಭಾಷಿತ. ಇವನು ನಮ್ಮವನು, ಅವನು ಬೇರೆಯವನು ಅಂತ ಎಣಿಸೋನು ಸಣ್ಣ ಮನಸ್ಸಿನವನು. ಉದಾರ ಮನಸ್ಸಿನವನಾದ್ರೆ ಈ ಭೂಮಿಯೇ ನನ್ನ ಕುಟುಂಬ ಅಂತ ಎಣಿಸ್ತಾನೆ. ಹೀಗೆ ಯುದ್ಧದ ಆರಂಭದಲ್ಲಿ ಧೃತರಾಷ್ಟ್ರ ಸಂಜಯನಲ್ಲಿ ಕೇಳ್ತಾನೆ, ಹೋರಾಟ ಬಯಸಿ ಎದುರು ಬದುರಾದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಎಂದು. ಇಲ್ಲಿ ನನ್ನವರು ಮತ್ತು ಪಾಂಡವರು ಎಂದು ಸಂಬೋಧಿಸುವುದರ ಮೂಲಕ ಅವನು ಆಳುವ ದೊರೆಯಾಗಿದ್ದ ಧೃತರಾಷ್ಟ್ರ ತನ್ನಲ್ಲಿರುವ ಸಣ್ಣತನವನ್ನು ವ್ಯಕ್ತಪಡಿಸುತ್ತಿರುವುದು ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತೆ. ಆತನಲ್ಲಿ ಇಷ್ಟೊಂದು ಸ್ವಾರ್ಥ ತುಂಬಿತ್ತೆ ಎಂದು ಒಬ್ಬ ಸಾಮಾನ್ಯನೂ ಸಹ ಆಶ್ಚರ್ಯಪಡುವ ಸಂಬೋಧನೆ ಇದು. ಒಂದು ರಾಜ್ಯದ ರಾಜನಾಗಿ ಸದಾ ತನ್ನ ಮಗನಿಗೆ ರಾಜ್ಯದ ಪಟ್ಟ ಕೊಡಿಸುವ ಯೋಚನೆಯಲ್ಲೇ ನಿರತನಾಗಿದ್ದ. ನಾನು ನನ್ನದು ನನಗೆ ನನ್ನವರಿಗೆ ಒಳಿತಾಗಬೇಕು, ಹೀಗೆ ವ್ಯವಹರಿಸುತ್ತಾ ಅವನು ಇತಿಹಾಸದಲ್ಲಿ ಸಂಕುಚಿತ ಭಾವನೆಗೆ ಒಂದು ಉದಾಹರಣೆಯಾಗಿಯೇ ಬಿಟ್ಟ. ಅದೇ ಅಯೋಧ್ಯೆಯ ರಾಜ ಶ್ರೀರಾಮನು ಯಾವತ್ತಿಗೂ ತನ್ನ ಪ್ರಜೆಗಳ ಒಳಿತಿನ ಬಗ್ಗೆಯೇ ಆಲೋಚಿಸುತ್ತಿದ್ದನು ಹಾಗೂ ಕ್ರಮ ಕೈಗೊಳ್ಳುತ್ತಿದ್ದನು. ಅವನಿಗೆ ತನ್ನ ಕುಟುಂಬದ ಯೋಗಕ್ಷೇಮ ಪ್ರಜೆಗಳ ಯೋಗಕ್ಷೇಮದ ನಂತರವೇ ಬರುತ್ತಿತ್ತು. ಪರಿಣಾಮ ನಮ್ಮ ಮುಂದೆ ಇದೆ. ಇಂದು ಎಲ್ಲರ ಆರಾಧ್ಯ ದೇವತೆ ಉದಾರ ಮನಸ್ಸಿನ ಶ್ರೀರಾಮನೇ ಅಲ್ಲವೇ? ದೇಹದ ಆರೋಗ್ಯ ಲಕ್ಷಣಗಳು ಯಾವುದೇ ಕೆಲಸ ಮಾಡಲು ನಮ್ಮಲ್ಲಿರುವ ಶಕ್ತಿ ಪ್ರತಿಬಿಂಬಿಸುತ್ತದೆ. ಹಾಗೆ ಮನಸ್ಸಿನ ಸದೃಢ ಭಾವನೆಗಳು ನಮ್ಮ ಮಾನಸಿಕ ಆರೋಗ್ಯವನ್ನು ತೋರುತ್ತದೆ. ಸಣ್ಣ ಬುದ್ಧಿಯಾಗಲಿ ಉದಾರ ಬುದ್ಧಿಯಾಗಲಿ, ಅದು ಒಂದು ಮನಸ್ಸಿನ ಭಾವನೆ. ಆರೋಗ್ಯವಾದ ಮನಸ್ಸೇ ವಿಶಾಲ ಮನೋಭಾವ. ಧನ್ಯವಾದ. ಶ್ರೀಮತಿ ವೀಣಾಗಿರಿಧರ್ ಅವರು ದೊಡ್ಡತನ ಸಣ್ಣತನ ಎಂಬುದರ ಬಗ್ಗೆ ಬಹಳ ಸುಂದರ ಉದಾಹರಣೆಯೊಂದಿಗೆ ಪ್ರಸ್ತುತಪಡಿಸಿದ್ದಾರೆ. ಇದರಲ್ಲಿ ಯಾರಿಗೂ ಸ್ವಾರ್ಥ ಎನ್ನುವುದು ಬಹಳ ಕೆಟ್ಟದ್ದು ಜೀವನದಲ್ಲಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಈ ಗುರುವಾರದ ಸಾಪ್ತಾಹಿಕ ಕಾರ್ಯಕ್ರಮಗಳು ಸುಲಲಿತವಾಗಿ ನಡೆದವು. ಸಮಾಪನ ಸಮಾರಂಭ ಸಾರಾಂಶವನ್ನು ಈಗ ಪ್ರಸ್ತುತಪಡಿಸುತ್ತಾರೆ. ಆದಿತ್ಯ ಅವರೇ. ಸರಿ ಅಕ್ಕ, ಅಂದ್ರೆ ನಾನು ಒಂದು ಮಾಡ್ತೇನೆ, ಇನ್ನೊಂದು ಯಾರಿಗಾದ್ರೂ ಹೇಳಿ ಸಮಾಪನ ಸಾರಾಂಶಕ್ಕೆ. ನಾನು ಅಂದ್ರೆ ಮಾಡೋದ್ರಕ್ಕಿಂತ ನಾನು ಅಂತಿಮವಾಗಿ ಮಾಡ್ತೇನೆ, ಇನ್ಯಾರಿಗಾರ ಒಬ್ರಿಗೆ ತಿಳಿಸಿ ಅಕ್ಕ. ಯಾರಿಗೆ ಹೇಳ, ಯಾರಿಗೆ ಹೇಳ್ಬೇಕು? ನೇತ್ರಾವತಿ ಅಲೆ ಅವರು ಹೇಳಬಹುದಾ?
ಇವತ್ತಿನ ವಿಸ್ತಾರನ? ಓಕೆ. ಇಂದಿನ ವಿಸ್ತಾರದಲ್ಲಿ ಪದ್ಯ ಇನ್ನೂರಿಂದ ಸ್ಟಾರ್ಟ್ ಆಗಿದ್ದಲ್ವ? ಹೌದು. ಇಲ್ಲಿ ಏನ ಅಂದ್ರೆ, ಜಾನಕಿಯನ್ನ ರಾವಣ ಕರ್ಕೊಂಡು ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಯಾವ ರೀತಿ ರಾಮ ಲಕ್ಷ್ಮಣರ ಸಂಭಾಷಣೆ ಆಗತ್ತೆ ಅನ್ನೋದನ್ನ ಇಲ್ಲಿ ಈ ಇವತ್ತಿನ ವಿಸ್ತಾರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಜಾನಕಿಯನ್ನ ರಾಮ ಎಷ್ಟು ದುಃಖ ಪಟ್ಕೊಂಡು ತನ್ನ ತಮ್ಮನ ಹತ್ರ ಅವನ ದುಃಖವನ್ನ ಹೇಳ್ಕೊಳ್ತಾನೆ. ಆಮೇಲೆ ಅವಳು ತಂದೆ ತಾಯಿಗಳನ್ನೇ ಬಿಟ್ಟು ಎಲ್ಲಾರನ್ನ ತೊರೆದು ಇವನನ್ನ ನಂಬ್ಕೊಂಡು ಬಂದಿರ್ತಾಳೆ ಒಂದ್ ಹೆಣ್ಣು. ಇಲ್ಲಿ ಹೆಣ್ಣಿಗೂ ಆಯ್ತು, ಸೀತೆಗೂ ಆಯ್ತು, ಆ ರೀತಿ ಕವಿ ಹೇಳಿರೋದು. ಎಲ್ಲರನ್ನು ಬಿಟ್ಟು ಒಂದು ಮನಸ್ಸಿನಲ್ಲಿ ತನ್ನ ಗಂಡನ ಪಾದವೇ ಗತಿ ಅಂತೇಳಿ ಬಂದಿರ್ತಾಳೆ. ಅಂತ ಹೆಣ್ಣಿಗೆ ಎಷ್ಟು ನಾವು ಕಷ್ಟ ಕೊಟ್ಬಿಟ್ವಿ ಈ ದಂಡಕಾರಣ್ಯದಲ್ಲಿ ಕರ್ಕೊಂಬಂದು. ಅದು ಎಂತ ದಂಡಕಾರಣ್ಯ ಅಂದ್ರೆ ಅಲ್ಲಿ ಮೃಗಗಳಿದೆ, ರಾಕ್ಷಸರೆಲ್ಲ ಇದ್ದಾರೆ. ಇಂತಹ ದಂಡಕಾರಣ್ಯದಲ್ಲಿ ಇವಳಿಗೆ ಎಂತ ಕಷ್ಟ ಆಯ್ತು ಅಯ್ಯೋ ಅಂತೇಳ್ಬಿಟ್ಟು ರಾಮ ಕೊರಗ್ತಾ ಇರ್ತಾನೆ. ಜೊತೆ ಇಲ್ಲಿ ಇನ್ನೊಂದಂದ್ರೆ ಅವಳಿಗೆ ಮೇಲು ಕೀಳು ಅನ್ನೋದು ಯಾವುದೇ ಭಾವನೆ ಇಲ್ಲ. ಅಯ್ಯೋ ಎಂತ ಬದುಕಿಗ್ ಬಂದೆ ಅನ್ನೋದಿಲ್ಲ. ಎಷ್ಟು ಕಷ್ಟಪಟ್ಟು 7 ಜನ್ಮಾಂತರದಿ ತಪಸ್ಸನ್ನ ಮಾಡಿ, ಅಂದ್ರೆ ಎಷ್ಟೋ ಜನ್ಮದ ತಪಸ್ಸಿನಿಂದ ಇವಳು ಈ ಬಾಲೆ ನನಗೆ ಕೈ ಸೇರಿದ್ಲು, ಅಂದ್ರೆ ನನ್ನ ಹೆಂಡತಿ ಆಗಿದ್ಲು ಅಂತೋಳು. ಇಂಥ ರಾಕ್ಷಸರ ಕೈಗೆ ಸಿಕ್ಕೊಂಡ್ಬಿಟ್ಲಲ್ಲ ಅನ್ನೋ ದುಃಖವನ್ನ ಈ ಕಥೆಯ ವಿಸ್ತಾರದಲ್ಲಿ ಈ ವಾರ ಹೇಳಲಾಗಿದೆ. ಜೊತೆಗೆ ತಮ್ಮ ಅವನಿಗೆ ಕೆಲವೊಂದು ಸಾಂತ್ವನ ನುಡಿಗಳನ್ನ ಕೂಡ ಹೇಳ್ತಾನೆ. ತಾಯಿ, ಅವಳು ನಿನ್ನ ಹೆಂಡತಿ ಒಂದೇ ಅಲ್ಲ, ಅವಳು ಲೋಕಕ್ಕೆ ಮಾತೆ, ಅವಳು ಸೀತೆ ಪ್ರಪಂಚದಲ್ಲಿ ಇಡೀ ಪ್ರಪಂಚ ಪೂಜಿಸುವಂತ ಹೆಣ್ಣು. ಜೊತೆಗೆ ಆಕೆ ಬ್ರಹ್ಮವಿ, ಎಲ್ಲ 3 ಲೋಕದಲ್ಲಿ ಹೆಸರು ಪಡೆದಿರುವಂತ, ಅಂದ್ರೆ ಅಂತ ಸಿದ್ಧಿ ಇರುವಂತ ಹೆಣ್ಣು. ಹಾಗಾಗಿ ನೀನ್ ದುಃಖ ಪಡ್ಬೇಡ ಅಂತೇಳ್ಬಿಟ್ಟು ತಮ್ಮ ಅಣ್ಣನಿಗೆ ಸಾಂತ್ವನ ಮಾಡುವಂಥದ್ದು, ಅವನಿಗೆ ನಾನಿದ್ದೀನಿ ಅಣ್ಣ ನಿನ್ ಜೊತೆಗೆ ಅನ್ನೋದು, ಅದನ್ನೆಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಜೊತೆಗೆ ಇಬ್ರು ಅಣ್ಣ ತಮ್ಮಂದ್ರು ಈ ದಂಡಕಾರಣ್ಯದಲ್ಲಿ ಅಂದ್ರೆ ಸೀತೆಯನ್ನ ಹುಡುಕ್ಲಿಕ್ಕೋಸ್ಕರ ಕಾಡಿಗೆ ಅಂದ್ರೆ ದಂಡಕಾರಣ್ಯದಲ್ಲಿ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಬೆಳೆಸ್ದಾಗ ಹೀಗೆ ಅಂದ್ರೆ ತಮ್ಮ ಅಣ್ಣನಿಗೆ ಸಾಂತ್ವನ ಮಾಡಿ ರಾಮ ದುಃಖ ಪಟ್ಟು ಇದನ್ನೆಲ್ಲ ಆದ್ಮೇಲೆ ಅವರೆಲ್ಲ ಇಬ್ಬರು ದಂಡಕಾರಣ್ಯದಲ್ಲಿ ಸೀತೆಯನ್ನ ಹುಡುಕ್ಲಿಕ್ಕೆ ಆರಂಭ ಮಾಡಿದಾಗ ಅಲ್ಲಿ ಮಾರೀಚಿ ಅಂದ್ರೆ ಜಿಂಕೆಯ ರೂಪದಲ್ಲಿ ಬಂದ್ಬಿಟ್ಟು ರಾವಣನಿಗೆ ಸಹಾಯ ಮಾಡಿರ್ತಾನೆ. ಅಂದ್ರೆ ಸೀತೆಯನ್ನ ಕತ್ಕೊಂಡು ಹೋಗ್ಲಿಕ್ಕೆ ಅವನು ಕತ್ಕೊಂಡು ಹೋಗುವಾಗ ಜಟಾಯು ಅಡ್ಡ ಬಂದು ಇವರಿಗೆ ಅಂದ್ರೆ ಸೀತೆಯನ್ನ ಕರ್ಕೊಂಡು ಹೋಗೋದನ್ನ ನೋಡ್ಕೊಂಡು ಅಡ್ಡ ಬಂದಿರತ್ತೆ. ಅವಾಗ ರಾವಣ ಅದರ ರೆಕ್ಕೆಯನ್ನ ಕತ್ತರಿಸಿರ್ತಾನೆ. ಆ ಜಟಾಯು ಇವರಿಗೆ ರಾಮ ಲಕ್ಷ್ಮಣರು ಹೀಗೆ ಪಂಚೋಟಿಯಲ್ಲಿ ಇಂದ ದಂಡಕಾರಣ್ಯದಲ್ಲಿ ಸೀತೆಯನ್ನ ಹುಡುಕ್ತಾ ಹೋಗುವಾಗ ಇವರಿಗೆ ಸಿಗ್ತಾರೆ. ಆ ಜಟಾಯು ಸಿಗತ್ತೆ. ಆ ಜಟಾಯು ಯಾರು ಅಂತ ಹೇಳಿದ್ರೆ ಇವರ ಸಂಬಂಧಿನೇ ಆಗಿರ್ತಾನೆ. ಜೊತೆಗೆ ಸಂಪಾತಿಯ ಅನುಜ ಕೂಡ ಆಗಿರ್ತಾನೆ, ತಮ್ಮ ಕೂಡ ಆಗಿರ್ತಾನೆ. ಅವನು ಯಾವ ಸ್ಥಿತಿಯಲ್ಲಿರ್ತಾನೆ ಅಂತ ಹೇಳಿದ್ರೆ ಜಟಾಯು ಇನ್ನೇನು ಸಾಯುವ ಸ್ಥಿತಿ ಬಂದೋಗಿರತ್ತೆ. ಅವನು ರಾಮನನ್ನ ನೋಡಿದ ತಕ್ಷಣನೇ ತನ್ನ ಮನಸ್ಸಿನಲ್ಲಿ ದೇವರನ್ನ ನೋಡಿದ್ರೆ ಎಷ್ಟು ಭಯ ಭಕ್ತಿ ಇರತ್ತೋ ಅಷ್ಟು ಭಯ ಭಕ್ತಿಯಿಂದ ರಾಮನನ್ನ ಕಂಡು ಸಂತೋಷಗೊಳ್ತಾನೆ ಜಟಾಯು. ಪಾಲಯ ರಘುವೀರ ಅನ್ನೋ ಇನ್ನೊಂದು ಪ್ಯಾರದಲ್ಲಿ ಹೇಳಲಾಗಿದೆ. ಈ ರಾವಣನ್ನ ಕೊಂದ್ಬಿಟ್ಟು ಜಾನಕಿಯನ್ನ ಅಂದ್ರೆ ಸೀತೆಯನ್ನ ಹೊರಗಡೆ ಕರ್ಕೊಂಬಾರ ಅಂತ ಹೇಳ್ಬಿಟ್ಟು ಹೇಳಿಕ್ಕೂ ಇಷ್ಟಪಡ್ತಾನೆ ಜಟಾಯು. ಅದು ಬಾಲೆ ಹೇಗಿದ್ಲು ಅಂದ್ರೆ ಅವಳು ಯಾವ ರೀತಿ ನನ್ನನ್ನು ಭೇಟಿಯಾದ್ಲು ಅದರ ವಿಸ್ತಾರ ಕೂಡ ಹೇಳ್ತಾನೆ.
ಒಬ್ಳು ಹಂಸ ನಡಿಕೆ, ರಾಜನ ಹಂಸ ನಡಿಕೆ ಇರುವಂತಹ ಬಾಲೆ ಅವಳು. ಅಂತ ಸುಂದರವಾದ ಬಾಲೆಯನ್ನ ರಾವಣ ಕರ್ಕೊಂಡು ಹೋಗುವಾಗ ನಾನು ಈ ರೀತಿ ಯುದ್ಧ ಆಯ್ತು ನನಗೂ ರಾವಣನಿಗೂ ಅನ್ನೋದನ್ನ ಹೇಳಲಾಗಿದೆ ಇಲ್ಲಿ. ಅದರ ಜೊತೆಗೆ ಈ ವಿಸ್ತಾರದಲ್ಲಿ ಇನ್ನೂ ಅಂತ ಹೇಳಿದ್ರೆ ತನ್ನ ಆ ಯುದ್ಧದಲ್ಲಿ ಹೇಗೆ ಜಟಾಯು ಅಂದ್ರೆ ತನ್ನ ಪಂಚ ಪ್ರಾಣ ಮುಡಿಪಾಗಿಟ್ಟು ಸೀತೆ ಆಕೆ ಅಂತ ಅವನಿಗೆ ಅಂತಿರಲ್ಲ, ಒಬ್ಳು ಅರಸಿ ಆಕೆ ಸುಂದರ ತರುಣೆ ಇವಳನ್ನ ಹೊತ್ಕೊಂಡು ನಾನು ಏನಾದ್ರೂ ಮಾಡಿ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಹೋದಾಗ ರಾವಣ ಇವನಿಗೆ ರೆಕ್ಕೆಯನ್ನ ಕತ್ತರಿಸಿರ್ತಾನೆ. ಅವಾಗ ಪಂಚ ಪ್ರಾಣಗಳನ್ನೇ ಅಡುಗು ಹೋಗಿರತ್ತೆ, ಅಂದ್ರೆ ಇನ್ನೇನು ಉಸಿರು ಜೀವ ಏನೋ ಬಂದ್ಬಿಟ್ಟಿರತ್ ಹೋಗೋ ಸಮಯ ಅಂತಾರಲ್ಲ, ಆ ಸ್ಥಿತಿಯಲ್ಲಿ ಬಂದಿರ್ತಾನೆ. ಈ ವಿಸ್ತಾರದಲ್ಲಿ ಇದೆಲ್ಲ ಹೇಳಲಾಗಿದೆ. ಅದು ಕೊನೆಗೆ ಈ ರಾಮನನ್ನ ನೋಡಿದಾಗ ಅವನು ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿದೆ ಶ್ರೀರಾಮನಿಗೆ. ತರುಣಿ ಜಾನಕಿ ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ಲು, ತನಗೆ ರಾವಣ ಯಾವ ರೀತಿ ತೊಂದರೆಯನ್ನ ಕೊಟ್ಟ, ಯಾವ ರೀತಿ ಯುದ್ಧ ಆಯ್ತು ನಮ್ಮಿಬ್ಬರಲ್ಲಿ, ಇದನ್ನೆಲ್ಲ ಹೇಳ್ಬಿಟ್ಟು ತನ್ನ ಈ ರಾಮನ ಶ್ರೀರಾಮನ ಪಾದಕ್ಕೆ ಅಂದ್ರೆ ಬಿದ್ದು ಅಲ್ಲಿ ತನ್ನ ಸ್ವರ್ಗವನ್ನ ಕಾಣ್ತಾನೆ. ಭಗವಂತ ಶ್ರೀರಾಮನ ಪಾದದಲ್ಲಿ ತನ್ನ ಸ್ವರ್ಗವನ್ನ ಕಾಣ್ತಾನೆ ಅಂದ್ರೆ ತನ್ನ ಅಂತ್ಯವನ್ನ ಈ ಖಗಪತಿ ಅಂದ್ರೆ ಪಕ್ಷಿರಾಜ ಅಂತ್ಯವನ್ನ ಕಾಣ್ತಾನೆ ಅಂತ ಈ ದಿನದ ವಿಸ್ತಾರದಲ್ಲಿ ಹೇಳಲಾಗಿದೆ. ಇವತ್ತಿನ ಕಥಾನಕದ ಪಂಚವಟಿ ಪ್ರಸಂಗದ ಕಥಾಭಾಗದ ಸಾರಾಂಶವನ್ನು ಅತ್ಯಂತ ಚೆನ್ನಾಗಿ ತಿಳಿಸಿಕೊಟ್ರು ನೇತ್ರಾವಾಲಿ ಶೆಟ್ಟರ್ ಇವರು ಶಿವಮೊಗ್ಗದಿಂದ. ತುಂಬಾ ಧನ್ಯವಾದಗಳು ಅಕ್ಕ. ಒಂದು ಲೆಕ್ಕದಲ್ಲಿ ಇದು ಕಾಕತಾಳಿ ಅಂತ ಹೇಳ್ಬೋದು. ನಾವು ಕಳೆದ ವಾರದಿಂದ ನಾವು ಈಗ ಅಂದ್ರೆ ಈ ವಾರ ಆರಂಭಿಸುವಾಗ ರಾಮನಿಗೂ ಕೂಡ ದುಃಖ, ಹಾಗೆ ನಮಗೂ ಕೂಡ ದುಃಖ. ನಮಗೆ ದುಃಖ ಯಾಕೆ ಒದಗಿ ಬಂತು ಅಂದ್ರೆ ವಾಮನ ಕುಮಾರ್ ಬೇಣೂರು ಇವರು ಯಕ್ಷಗಾನ ಕಲಾವಿದರಾಗಿ ಅಂದ್ರೆ ಸುಮಾರು 1989 ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇವರು ಕಲ್ತದ್ದು ಕರ್ಗಲ್ಲು ವಿಶ್ವೇಶ್ವರ ಭಟ್ರ ಹತ್ರ ಯಕ್ಷಗಾನವನ್ನ ಕಲಿತು, ಆನಂತರ ಧರ್ಮಸ್ಥಳ ಮೇಳ, ಕದ್ರಿ ಮೇಳ, ಹಾಗೆ ಮಂಗಳಾದೇವಿ ಮೇಳ, ಹಾಗೆ ಈಗ 8 ವರ್ಷದಿಂದ ಹಿರಿಯಡ್ಕ ಮೇಳದಲ್ಲಿ ವ್ಯವಸ್ಥಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು. ಹಿರಿಯರಾದಂತಹ ವಾಮನ್ ಕುಮಾರ್ ಇವರು ಇವರು ಅಕಾಲಿಕವಾಗಿ ಇಂದು ಅಪಘಾತದಲ್ಲಿ ಮುಂಜಾನೆ ಹೊತ್ತಲ್ಲಿ ಮೂಡುಬಿದ್ರೆ ಹತ್ರ ತೀರ್ಕೊಂಡ್ರು. ಇದು ನಮ್ಗ ಅಂದ್ರೆ ಅತ್ಯಂತ ದುಃಖವನ್ನ ತಂದುಕೊಡ್ತು. ಹಾಗಾಗಿ ಇಂದು 2 ನಿಮಿಷದ ಮೌನಾಚರಣೆಯೊಂದಿಗೆ ಇಂದಿನ ತರಗತಿ ಆರಂಭ ಆಯ್ತು. ಇದು ದುಃಖ ಆದ್ರೆ ಆನಂತರದ ಪಂಚವಟಿ ಕಥಾನಕದ ಸಂದರ್ಭದಲ್ಲಿ ಕೂಡ ರಾಮ ಅತ್ಯಂತ ಸೀತೆಯನ್ನ ಕಳೆದುಕೊಂಡು ಅತ್ಯಂತ ದುಃಖದ ಪದ್ಯಗಳಿಂದನೇ ಇಂದು ಕೂಡ ಆರಂಭ ಆಯ್ತು. ಅಲ್ಲಿಂದ ಮುಂದೆ ಇದು ಅಲ್ಲಿಂದ ಮುಂದೆ ಪ್ರಾರ್ಥನೆಯನ್ನ ಇಂದು ನಡೆಸಿಕೊಟ್ಟವರು ವಿಜಯಾಜಿ ರಾವ್ ಇವರು ನಾಸಿಕ್ ನಿಂದ. ಆನಂತರದಲ್ಲಿ ಪದ್ಯವನ್ನ ನಮಗೆ ಓದ್ಲಿಕ್ಕೆ ಇಂದು ಮಾರ್ಗದರ್ಶನವನ್ನ ಮಾಡಿಕೊಟ್ಟಂತ ಹಿರಿಯರಾದಂತ ಗುರು ಅಮೃತದೇವ ಕಟ್ಟಿನಕೆರೆ ಇವರಿಗೆ ಅನಂತ ಅನಂತ ವಂದನೆಗಳು. ಇವರ ಮಾರ್ಗದರ್ಶನದಲ್ಲಿ ಇಂದು ಮೊದಲನೇದಾಗಿ ನಾರಾಯಣ ಭಟ್ಟ ಬೆಂಗಳೂರು ಇಲ್ಲಿಂದ ಇವರು ನಮ್ಮ ಜೊತೆಗೆ ಸೇರಿಕೊಂಡ್ರು. ಆನಂತರದಲ್ಲಿ ಮಹೇಶ್ ಹೆಗಡೆ ಇವರು ಬಣಗಿಯಿಂದ ಸೇರಿಕೊಂಡು ನಮ್ಮ ಜೊತೆಗೆ ಪದ್ಯವನ್ನು ಓದಿದ್ರು. ಆನಂತರ ನಾನು ಆದಿತ್ಯ ಪದ್ಯವನ್ನು ಓದಿದೆ. ಆನಂತರ ದಿನಕರ ಕಾರಂತ ಇವರು US ನಮ್ಮ ಜೊತೆಗೆ ಸೇರಿಕೊಂಡಿದ್ರು ಅಮೆರಿಕದಿಂದ. ಆನಂತರ ಡಾಕ್ಟರ್ ನೇತ್ರಾವಾಲಿ ಶೆಟ್ಟರ್ ಇವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ಪದ್ಯವನ್ನ ಓದ್ಲಿಕ್ಕಂತ ಸೇರ್ಕೊಂಡ್ರು. ಹಾಗೆ ಶ್ರೀರಾಮಯ್ಯ ಇವರು ನಮ್ಮ ಜೊತೆಗೆ ಇಂದು ಪರದೆಯನ್ನು ಕೂಡ ಅಂದ್ರೆ ಪ್ರಸಂಗ ಪಠ್ಯವನ್ನು ಕೂಡ ಹಂಚಿಕೊಂಡು ಹಾಗೆ ಪದ್ಯವನ್ನು ಕೂಡ ಇಂದು ಓದಿ ಅರ್ಥವನ್ನ ಹೇಳಿ ಇವರೆಲ್ಲರೂ ನಮ್ಮ ಜೊತೆ ಇಂದು ಸಹಕರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂದು ಬಹಳ ವಿಶೇಷವಾಗಿ ಪ್ರಥಮ ಪ್ರಯತ್ನವಾಗಿ ಗಾಯತ್ರಿ ಪ್ರಸಾದ್ ಅಕ್ಕ ಇವರು ನಮಗೆ ನಿರೂಪಣೆಯನ್ನು ಮಾಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ವಂದನೆಗಳು. ಬಹಳ ವಿಶೇಷವಾಗಿ ಇಂದು ಅಂದ್ರೆ ವೀಣಾ ಗಿರಿಧರ್ ಇವರು ಕುವೈತ್ತಿಂದ ನಮ್ಮ ಜೊತೆಗೆ ಸೇರಿಕೊಂಡು ಎಷ್ಟು
ಚೆನ್ನಾಗಿ ಮಾಡಿಕೊಟ್ರು ಅಂದ್ರೆ ಅವರು ಎತ್ತಿಕೊಂಡಂತಹ ಪದ್ಯ ಹಾಗೆ ಅದಕ್ಕೆ ಹೇಳಿದಂತ ಅರ್ಥ ಏನಿದೆ ಅದು ಬಹಳ ಪೌರಾಣಿಕ ಹಿನ್ನೆಲೆಯನ್ನ ಒದಗಿ ಬರುವಂತಹ ಅರ್ಥವನ್ನ ಇಂದು ನಮಗೆ ಅವರು ತಿಳಿಸಿಕೊಟ್ರು. ಹಾಗೆ ಅವರು ಹೇಳಿದಂತಹ ಅಂದ್ರೆ ವಸುದೈವ ಕುಟುಂಬಕಂ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಸುಚರಿತ ನಾಂ ತೂ ವಸುಧೈವ ಹಿ ಕುಟುಂಬಕಂ ಅಂತ ಹೇಳಿ ಬಹಳ ಸುಂದರವಾದಂತಹ ಒಂದು ಒಂದು ಸುಭಾಷಿತವನ್ನ ಹಾಗೆ ಅದಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆಯಲ್ಲೇ ಎರಡು ಉದಾಹರಣೆಯನ್ನು ಒಂದು ಮಹಾಭಾರತದ ಹಿನ್ನೆಲೆಯಲ್ಲಿ ಕೊಟ್ಟಂತಹ ಧೃತರಾಷ್ಟ್ರನ ಉದಾಹರಣೆಯಾದ್ರೆ ಇನ್ನೊಂದು ರಾಮನ ಉದಾಹರಣೆಯನ್ನೆತ್ತಿಕೊಂಡು ಅತ್ಯಂತ ಸುಂದರವಾದಂತಹ ಆರೋಗ್ಯಕರವಾದಂತಹ ಮನಸ್ಸನ್ನ ಇಟ್ಟುಕೊಳ್ಳುವಂಥದ್ದೇ ಅಂದ್ರೆ ಒಳ್ಳೆಯ ಜನರ ಒಂದು ಲಕ್ಷಣ ಎಂಬುದನ್ನು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಇಂದು ತಿಳಿಸಿಕೊಟ್ಟು ವೀಣಾ ಗಿರಿಧರ್ ಇವರು. ಇವರೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದು ಭಾಗವಹಿಸಿದಂತ ಎಲ್ಲರೂ ಇನ್ನು ಹೆಚ್ಚಿನ ಆಸಕ್ತಿಯೊಂದಿಗೆ ಬರೋ ವಾರ ಕೂಡ ಭಾಗವಹಿಸಿ ಅಂತ ಕೇಳಿಕೊಳ್ತಾ ಗುರುಗಳು ಇದೇ ರೀತಿ ನಮ್ಗೆ ಮಾರ್ಗದರ್ಶನವನ್ನ ಮಾಡಬೇಕು ಹಾಗೆ ಎಲ್ರೂ ಭಾಗವಹಿಸ್ಬೇಕು ಅಂತ ಹೇಳಿ ಕೋರಿಕೊಳ್ತೇನೆ. ತುಂಬಾ ಧನ್ಯವಾದ ಸರ್. ನಮಸ್ಕಾರ ಎಲ್ಲರಿಗೂ. ಪ್ರತಿ ವಾರ ಇದೇ ತರ ನೀವು ನಡೆಸಿಕೊಡಿ ಮತ್ತೆ ಇನ್ನೂ ಹೆಚ್ಚಿನ ಜನರು ಬರುವಂತಾಗ್ಲಿ. ಈ ಒಂದು ವಾಚಿಕಾಧ್ಯಯನ ಅಂದ್ರೆ ಕವಿ ಯಕ್ಷಗಾನ ಸಾಹಿತ್ಯ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಇವತ್ತಿನವರೆಗೂ ಏನು ರೆಕಗ್ನೈಸ್ ಅಂದ್ರೆ ಗುರುತೇ ಇಲ್ಲದ ಒಂದು ಸಾಹಿತ್ಯ ಪ್ರಕಾರವಾಗಿ ಉಳಿದಿದೆ. ಬೇರೆ ಎಲ್ಲಾ ಸಾಹಿತ್ಯ ಪ್ರಕಾರಕ್ಕಿಂತನೂ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ ಪ್ರಕಾರ ಕನ್ನಡ ಭಾಷೆಯಲ್ಲಿ ಅಂದ್ರೆ ಹಿಂದಿನ ಹಳಗನ್ನಡದ ರನ್ನ ಪಂಪ ಅವ್ರನ್ನ ಬಿಟ್ರೆ ಈಗಿನ ಏನು ನಾವು ರಾಷ್ಟ್ರ ಪ್ರಶಸ್ತಿಯನ್ನು ಬೇರೆ ಬೇರೆ ಪ್ರಶಸ್ತಿಯನ್ನು ಏನೇನೆಲ್ಲ ತಗೊಂಡಿದ್ದಾರೆ ಅವರೆಲ್ಲ ರಚಿಸಿದ ಸಾಹಿತ್ಯಕ್ಕೆ ಏನು ಕಡಿಮೆ ಇಲ್ಲದಂತಹ ಒಂದು ಸಾಹಿತ್ಯ ಯಕ್ಷಗಾನ ಸಾಹಿತ್ಯ. ಆದರೆ ಇವತ್ತಿನವರೆಗೂ ಇದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ವಲಯದಲ್ಲಿ ಇದಕ್ಕೆ ಒಂದು ಏನ್ ಹೇಳ್ತೇವೆ ರೆಕಗ್ನಿಷನ್ ಅಥವಾ ಒಂದು ಗುರುತಿಸುವಿಕೆ ಇನ್ನು ಅದಕ್ಕೆ ಸಿಗಬೇಕಾದಂತಹ ಮನ್ನಣೆ ಮಾನ್ಯತೆ ಯಾವುದೂ ಸಿಕ್ಕಿಲ್ಲ. ಆದರೂ ಕೂಡ ಹೌದು ಅದು ಹೊರಗಿನ ವಿಚಾರ ಆದ್ರೆ ಒಳಗಿರುವ ಸತ್ವ ನೋಡಿದ್ರೆ ನಾವು ಇಂತಹ ಒಂದು ಸಾಹಿತ್ಯ ನಮ್ಗೆ ಸಿಗುವುದು ಬಹಳ ಕಷ್ಟ ವಿರಳ. ಅದರಲ್ಲೂ ಪಾರ್ಥಿಸುಬ್ಬನಂತ ಕವಿಗಳು ಇಡೀ ರಾಮಾಯಣ ಹಲವಾರು ಪ್ರಸಂಗಗಳನ್ನು ಪಾರ್ಥಿಸುಬ್ಬ ಕವಿ ರಚಿಸಿದ್ದಾರೆ. ಹಾಗೆ ಈಗ ನಾವು ಕೂಡ ಈಗ ಓದ್ತಾ ಇರುವಂತಹ ಪಂಚವಟಿ ವಾಲಿ ಸುಗ್ರೀವರ ಕಾಳವು ಕೂಡ ಪಾರ್ಥಿಸುಬ್ಬ ವಿರಚಿತವಾದ ಸಾಹಿತ್ಯದ ಪ್ರಸಂಗ. ಹೀಗೆ ಕೂಡ ಎಲ್ಲರೂ ಕೂಡ ಇದನ್ನ ಓದುವಂತಾಗಲಿ. ಸಾಹಿತ್ಯದ ಅಂದ್ರೆ ಅದರಲ್ಲಿರುವ ಕೆಲವೊಂದು ಸತ್ವಗಳು ಸಾಧಾರಣವಾಗಿ ಯಕ್ಷಗಾನ ಸಾಹಿತ್ಯದಲ್ಲಿ ದ್ವಿತೀಯ ಅಕ್ಷರ ಪ್ರಾಸ ಮತ್ತೆ ಕೆಲವೊಂದು ಮಟ್ಟುಗಳು ರಾಗ ತಾಳ ಈ ತರ ಮಟ್ಟುಗಳು ಅದನ್ನು ಹಾಗಾಗಿ ಹೇಗೆ ಉಂಟು ಹಾಗೆ ಹೇಳುವಂತ ಒಂದು ಕ್ರಮ ಮತ್ತೆ ಬೇರೆ ಇದರಲ್ಲಿ ಬರುವುದಿಲ್ಲ. ಅದು ಅದೇ ತಾಳದಲ್ಲೇ ಹೇಳ್ಬೇಕು ಅದೇ ಮಟ್ಟಿನಲ್ಲೇ ಹೇಳ್ಬೇಕು. ಕೆಲವೊಂದು ಬದಲಾವಣೆ ಮಾಡ್ತಾರೆ ರಾಗದಲ್ಲಿ ಆದ್ರೂ ಕೂಡ ಹೆಚ್ಚಿನ ಭಾಗ ಒಂದು ಒಂದಷ್ಟರ ಮಟ್ಟಿಗೆ ಅದನ್ನು ಹೀಗೆ ಹೇಳಬೇಕು ಅಂತ ಒಂದು ಏನು ಅಲಿಖಿತ ನಿಯಮ ಅಂತ ಹೇಳ್ಬೋದು. ಆ ತರ ಒಂದು ಸಂಪ್ರದಾಯದೊಂದಿಗೆ ಇದು ಮುಂದುವರಿತಾ ಇದೆ. ಎಲ್ಲರೂ ಕೂಡ ಭಾಗವಹಿಸುವಂತಾಗ್ಲಿ. ಎಲ್ಲರೂ ಕೂಡ ಓದಿ ಅರ್ಥ ತಿಳ್ಕೊಂಡು ಓದುವ ಕ್ರಮವನ್ನು ತಿಳಿದುಕೊಂಡು ಇದರಿಂದ ಮುಂದುವರಿಯುವಂತಾಗಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು. ಈ ಗುರುವಾರದ ಸಾಪ್ತಾಹಿಕ ಕಾರ್ಯಕ್ರಮಗಳು